ನಮಸ್ಕಾರ ವೀಕ್ಷಕರೇ, ಸ್ವಾಭಿಮಾನ ಹೋರಾಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಎಸ್, PSI ಶ್ರೀಕಲಾ ಅವರಿಗೆ ಮತ್ತೆ ಏನು ಸೇರ್ಪಡೆಯನ್ನ ಮಾಡಿಕೊಳ್ಬಾರದು ಅನ್ನುವಂತಹ ಒಂದು ವಿಚಾರವಾಗಿ ಇಂದು ನಾವು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಸೊ ಈ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿರುವಂತಹ ದಲಿತ ದಮನಿತರ ಸ್ವಾಭಿಮಾನ ಹೋರಾಟ ಸಮಿತಿಯ ಮುಖಂಡರಾದಂತಹ ರಘುವೀರ್ ಸೂಟರ್ಪೇಟೆ ಅವರು. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇನ್ನೊಬ್ರು ಇದ್ದಾರೆ ಅಶೋಕ್ ಕುಂಚಾಡಿ ಅವರು. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇದೀಗ ನೀವು ಹೇಳ್ತಾ ಇದ್ರೆ PSI ಶ್ರೀಕಲಾ ಅವರು ಇಲಾಖೆಗೆ ಮತ್ತೆ ಸೇರ್ಪಡೆಯನ್ನ ಮಾಡಿಸ್ಕೊಳ್ಬಾರ್ದು ಅನ್ನುವಂತಹ ಒಂದು ವಿಚಾರವಾಗಿ ನೀವು ಪ್ರೆಸ್ ಮೀಟ್ ಅನ್ನ ಕೂಡ ನಡೆಸಿರುವಂತದ್ದು. ಆದ್ರೆ ಅವರ ಮೇಲೆ ಈ ಒಂದು PSI ಶ್ರೀಕಲಾ ಅವರ ಬಗ್ಗೆ ತನಿಖೆ ಆಗ್ತಿರುವಂತಹ ಈ ಸಂದರ್ಭದಲ್ಲಿ ಅವ್ರನ್ನ ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಷಯ ಎಷ್ಟರ ಮಟ್ಟಿಗೆ ಸರಿ ಆಗ್ತದೆ ಅಂತ? ಸರಿ ಮೇಡಮ್, ನಾವಿಲ್ಲಿ ಹೇಳ್ತೀವಿ, ಈಗ ಇತ್ತೀಚೆಗೆ ನಡೆದಂತ ಘಟನೆಗಳಲ್ಲಿ ಇವರು ಒಂದು ಬಹಳ ಭ್ರಷ್ಟ ಅಧಿಕಾರಿ, ಇದೊಂದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಹಾಗೂ ಬಹಳಷ್ಟು ಇವರೊಂದು ಎಷ್ಟು ಒಂದು ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾವುದೋ ಆರೋಪಗಳು ಕೇಸ್ ತಾಳೆ ಹತ್ತಿರ ಹತ್ತಬಾರ್ದು. ಹಾಗೂ ತನ್ನ ಒಂದು ಅಧಿಕಾರದ ದುರುಪಯೋಗ ಅಂತ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾರಾದ್ರೂ ಕಂಪ್ಲೇಂಟ್ ಹುಡುಕೊಡ್ಲಿಕ್ಕೆ ಹೋದ್ರೆ ಅವರ ಮೇಲೆ ಒಂದು ಒಂದು ಬೆದರಿಕೆ ತಂತ್ರಗಾರಿಕೆಯನ್ನು ಮಾಡೋದು, ಯಾವುದೇ ರೀತಿ ಕಂಪ್ಲೇಂಟ್ಗಳು ಇಷ್ಟದವರೆಗೆ ಮುಂದಾಗಲಿಲ್ಲ. ನಾವು ಜಿಲ್ಲೆಯಲ್ಲಿ ಮಂಗಳೂರು ಪೊಲೀಸ್ ಕಮಿಷನರ್ ಅವರ ಮೇಲೆ ಒಂದು ನಂಬಿಕೆ ಇದೆ. ಅವರೊಂದು ದಷ್ಟ ಅಧಿಕಾರಿಯಾಗಿ ಅವರು ಬಹಳಷ್ಟು ಒಂದು ನ್ಯಾಯಗಳನ್ನು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಕೂಡ ಅವಳು ಬಹಳಷ್ಟು ಒಂದು ಗಮನಾರ್ಹವಾದ ಒಂದು ಸೇವೆಯನ್ನು ಮಾಡಿದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದರೆ, ಇಷ್ಟೋ ತನಕ ಅವರ ಮೇಲೆ ದಾಖಲಾಗದಂಥ ಪ್ರಕರಣಗಳು, ಬಹಳ ಹಳೆಯಷ್ಟು ಪ್ರಕರಣಗಳಿದೆ, ಆ ಪ್ರಕರಣಗಳೆಲ್ಲ ಈಗ ಬೆಳಕಿಗೆ ಬರ್ತದೆ. ಅಲ್ಲಿ ಎಷ್ಟು ಬಂದು ನೊಂದಿದ್ದಾರೆ ಅಂತ ಹೇಳಿದರೆ, ಕೆಲವರು ಮನಮಠ ಮನೆಯನ್ನೇ ಮಾಡ್ಕೊಂಡು ಹೋಗಿದ್ದಾರೆ ಇವರ ಒಂದು ಕಿರುಕುಳದಿಂದ. ಇದೊಂದು ಸಮಾಜದಲ್ಲಿ ಒಂದು ಅಧಿಕಾರಿಯಾಗಿ ಇವರೊಂದು ಒಳ್ಳೆ ಸೇವೆಯನ್ನು ಪಡ್ಕೊಳ್ಬೇಕು, ಸಮಾಜಕ್ಕೆ ಒಂದು ಆದರ್ಶ ವ್ಯಕ್ತಿಯಾಗಿರ್ಬೇಕಾದ ವ್ಯಕ್ತಿ, ಇವರು ಒಂದು ಮಹಿಳೆಯಾಗಿ ಎಸ್ಪೆಷಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಮತ್ತು ನಮ್ಮ ಒಂದು ವಿದ್ಯಾರ್ಥಿ ಸಮುದಾಯದ ಮೇಲೆ ಕೂಡ ಇವರು ದೌರ್ಜನ್ಯ ಮಾಡಿದ್ದಾರೆ. ಇಂತಹ ಪ್ರಕರಣಗಳು ಕೂಡ ಈಗ ಬಂದಿದೆ. ಈಗ ಆದಷ್ಟು ಬಹಳಷ್ಟು ಪ್ರಕರಣಗಳು ಕೂಡ ನಮ್ಮಲ್ಲಿ ಬಂದಿರೋದ್ರಿಂದ ಅದು ಈಗಾಗಲೇ ಕಮಿಷನರ್ ಕಚೇರಿ ಕಮಿಷನರ್ ಅವರು ಹಾಗೂ ಗೃಹ ಸಚಿವರನ್ನು ಕೂಡ ನಾವು ಭೇಟಿಯಾಗಿದ್ದೆ. ಶ್ರೀಕಲ ಅವರು ಒಂದು ದಲಿತ ಸಮುದಾಯಕ್ಕೆ ಕೂಡ ಅನ್ಯಾಯ ಮಾಡಿದ್ದಾರೆ. ಒಂದು ಯಾವ ರೀತಿ ದೌರ್ಜನ್ಯ ಅಂತ ಹೇಳಿದ್ರೆ, ಒಂದು ಅಮಾಯಕ ಒಂದು ತರಕಾರಿ ಮಾಡಿ ಮಾರಾಟ ಮಾಡ್ತಿರೋ ಒಂದು ವ್ಯಕ್ತಿಯನ್ನು ಕಾರಣಕ್ಕಾಗಿ ಯಾವುದೋ ಒಂದು ಒಂದು ಗಾಂಜಾ ಮಾರಾಟ, ನಿಜವಾಗಿ ಗಾಂಜಾ ಮಾರಾಟ ಮಾಡುವ ವ್ಯಕ್ತಿಗಳನ್ನು ಇವರು ಗೊತ್ತಿದ್ರು ಹಿಡಿಯಲಿಲ್ಲ. ಅವರ ಸ್ಥಳಗಳಲ್ಲಿ ಆ ಪರಿಸರದಲ್ಲಿ ಆ ಇಂಜಿನಿಯರಿಂಗ್ ಕಾಲೇಜ್ ಇದೆ, ವಿಶ್ವವಿದ್ಯಾನಿಲಯ ಇದೆ, ಇಲ್ಲೆಲ್ಲ ಈ ರೀತಿಯ ಒಂದು ಅಡ್ಡಗಳನ್ನು ಅವರು ಇದು ಮಾಡದೆ ಯಾವುದೇ ಒಂದು ರೀತಿಯ ಒಂದು 65 ವರ್ಷದ ಏನೂ ಒಂದು ಕೆಲಸ ಅನ್ಯಾಯ ಮಾಡದಂತ ಒಂದು ವ್ಯಕ್ತಿಯನ್ನು ಹೇಳ್ಕೊಂಡು ಠಾಣೆಗೆ ಹೋಗಿ ಅವರನ್ನು ಬಿಳಿ ಕಾಗದದ ಮೇಲೆ ಸಹಿ ಹಾಕು, ನೀನು ಗಾಂಜಾ ಮಾರಾಟ ಮಾಡಿದ್ಯ ಅಂತೇಳಿ ಒಪ್ಪಿಕೊಳ್ಳು, ನಿನ್ನ ಬಿಟ್ಟು ಬಿಡ್ತೇನೆ, ಹೆಚ್ಚಂದ್ರೆ ಒಂದು ಜಾಮೀನು ಪಡ್ಕೊಳ್ಳಿ ಸಿಗುತ್ತೆ. ಈ ರೀತಿಯ ಬೆದರಿಕೆಗೆ ಅವರು ಬಗ್ಗದಾಗ ಅವರನ್ನೊಂದು 65 ವರ್ಷದ ಮುದುಕನನ್ನು ವಿವಸಗೊಳಿಸಿದ್ದಾರೆ, ಶರ್ಟ್ ಬೆಚ್ಚು ಹೊಡೆದಿದ್ದಾರೆ, ಪ್ಯಾಂಟ್ ಬೆಚ್ಚು ಹೊಡೆದಿದ್ದಾರೆ. ಒಂದು ಈ ರೀತಿಯ ಒಂದು 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 ಹಿರಿಯ ವ್ಯಕ್ತಿಗೆ, ಸಮಾಜದ ಒಂದು ಸೀನಿಯರ್ ಸಿಟಿಸನ್ ಅವರಿಗೆ ಈ ರೀತಿಯ ಒಂದು ಹರಾಸ್ಮೆಂಟ್ ಮಾಡೋದು ಕೂಡ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಇಲ್ಲಿ. ಇದನ್ನು ಕೂಡ ದೌರ್ಜನ್ಯ, ಈ ರೀತಿಯ ಒಂದು ದೌರ್ಜನ್ಯ, ಇದೊಂದು ದಲಿತ ಸಮುದಾಯಕ್ಕೆ ಮಾಡಿದ ಪ್ರಕರಣ ಇದು ಮೊದಲಿಗಲ್ಲ, ಇದಕ್ಕಿಂತ ಮೊದಲು ಕೂಡ ಮಾಡಿದ್ದಾರೆ. ಯಾರು ಕೂಡ ಒಂದು ಧೈರ್ಯ ಮಾಡಿಲ್ಲ ಸ್ಟೇಷನ್ ಹತ್ತಿರ ಹೋಗುದು. ಇವರಿಗೆ ನಾವು ನಿಜವಾಗ್ಲೂ ನಾವು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀವಿ, ಯಾರಿಗೆ ನಮ್ಮ ಈ ಹಿರಿಯ ವ್ಯಕ್ತಿ ರುಕ್ಮಯ್ಯ ಅವರಿಗೆ, ಅವರು ಸಮಾಜದಲ್ಲಿ ಗಟ್ಟಿಯಾಗಿ ನಿಂತವರಿಗೆ ಆದ ಅನ್ಯಾಯವನ್ನು ಎದುರಿಸಿದ್ದಾರೆ. ಈ ಪ್ರಕರಣದಲ್ಲೂ ಅಷ್ಟೇ ಅವರು ಬಹಳಷ್ಟು ಈ ಪ್ರಕರಣ ತಿರುಚಲು ತಮ್ಮ ಪ್ರಭಾವವನ್ನು ಬೀರಿದ್ದಾರೆ. ಆದರೂ ನಮ್ಮ ಮಾನ್ಯ ಕಮಿಷನರ್ ಅವರ ಮೇಲೆ ನಮಗೆ ನಂಬಿಕೆ ಇದೆ, ಇವನೊಂದು ನಿಷ್ಪಕ್ಷವಾದ ಒಂದು ತನಿಖೆ ಮಾಡ್ತಾರ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ತನಿಖೆ ನಡೀತಿದೆ. ಆ ತನಿಖೆ ನಡೀತಿರುವಾಗ ಇವರ ಕರ್ತವ್ಯ ಲೋಪ ಕಂಡು ಬಂದ ಕಾರಣದಿಂದ ಅವರನ್ನು ವಜಾ ಮಾಡಿದ್ದಾರೆ, ಮಾಡಲೇಬೇಕಾಗ್ತದೆ. ಆ ರೀತಿಯ ಒಂದು ವಜಾ ಮಾಡಿದ ನಂತರ ಕೂಡ ಇವರು ಒಂದು ಎಲ್ಲ ಒಂದು ಒತ್ತಡವನ್ನು ಮಾಡುವ ಪ್ರಯತ್ನ ಕೂಡ ಮಾಡ್ತಿದ್ದಾರೆ, ಒಂದು ತನಿಖೆಗೆ ಅಡ್ಡಿಪಡಿಸುವಂಥದ್ದು. ಈಗ ನಾವು ಗೃಹ ಸಚಿವರನ್ನು ಕೂಡ ಭೇಟಿಯಾಗಿ ಹೇಳಿದ್ದೇವೆ, ಇದು ಒಂದೇ ಪ್ರಕರಣಗಳಲ್ಲ, ಹಲವಾರು ಫಿನಾನ್ಷಿಯಲ್ ಆಕ್ಟಿವಿಟಿಯಲ್ಲಿ ಕೂಡ ಇವರ ಪಾಲುಗಾರಿಕೆ ಇದೆ, ಹಾಗೂ ಇವರ ಒಂದು ಆ ತಂಡದ ಪಾಲುಗಾರಿಕೆ ಇದೆ. ನಾವು ಗೃಹ ಸಚಿವರನ್ನು ಇಲ್ಲಿ ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೀವಿ, ಇದೊಂದು ರೀತಿಯ COD ತನಿಖೆ ಆಗಬೇಕು ಇಲ್ಲಿ. ಇಲ್ಲಿ ಇವರು ಮಾಡಿದಂತಹ ಹಳೆಯಿಂದ ಎಷ್ಟೋ ಕೇಸ್ಗಳಿದೆ, ಆ ಎಲ್ಲ ಕೇಸ್ಗಳು ಬೀರಿಪೋಡ್ ಆಗಿದೆ. ಇವರು ತನಿಖೆ ನಡೆಸುವಂತ ಕೇಸ್ಗಳು ಯಾಕೆ ಬೀರಿಪೋಡ್ ಆಗುತ್ತೆ? ಬೇರೆ ಅಧಿಕಾರಿಗಳು ಒಂದು ದಕ್ಷ ಅಧಿಕಾರಿಗಳು ಮಾಡುವ ಕೇಸ್ಗಳಲ್ಲಿ ಯಾಕೆ ನ್ಯಾಯ ಸಿಗ್ತದೆ? ಇದು ಒಂದು ಒಂದು ಕನ್ನಡಿ ಅಂತ ಎತ್ತಿಡುತ್ತಿದೆ, ಇವರು ಎಲ್ಲ ಒಂದು ತಪ್ಪು ಮಾಡಿದ್ದಾರೆ ಅಂತೇಳಿ ನಾವು ಇಲ್ಲಿ ಒಂದು ಆಗ್ರಹಿಸಲಿಕ್ಕೆ ಇಷ್ಟಪಡ್ತೀವಿ. ಇಲ್ಲಿಯ ಎಲ್ಲ ಘಟನೆಗಳನ್ನು ಸಂಕ್ಷಿಪ್ತವಾಗಿ ಒಂದು ಉನ್ನತ ಮಟ್ಟದಲ್ಲಿ ತನಿಖೆಯನ್ನು ಮಾಡಬೇಕು, ಹಾಗೂ ಇವರಿಗೆಲ್ಲ ನೊಂದವರಿಗೆ ನ್ಯಾಯ ಸಿಗುವಲ್ಲಿ ನಮಗೆ ನಾವು ಒಂದು ಸ್ವಾಭಿಮಾನದ ಹೋರಾಟ ಮಾಡಲಿಕ್ಕೆ ಇಷ್ಟಪಟ್ಟು ನಾವು ಮುಂದುವರೆದಿದ್ದೀವಿ. ನಮ್ಮ ಇದು ಯಶಸ್ಸು ಬರುವ ತನಕ ನಾವು ಇದು ನಾವು ಹೋರಾಟ ನಡೆಸಿ ಮಾಡೋಣ. ಓಕೆ, ಹಾಗೆ ಅಶೋಕ್ ಕುಂಚಾಡಿ ಅವರೇ, ಇದೀಗ ಶ್ರೀಕಲ ಅವ್ರನ್ನ ಇಲಾಖೆಗೆ ಮತ್ತೆ ಸೇರಿಸ್ಕೊಳ್ಬಾರ್ದು ಅನ್ನುವಂತಹ ಒಂದು ವಿಚಾರವಾಗಿ ನೀವು ಮಾತಾಡ್ತಾ ಇರುವಂತದ್ದು, ಆದ್ರೆ ಅವರ ಒಂದು ತನಿಖೆ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ, ಆದ್ರೂ ಕೂಡ ಯಾಕೆ ಇದೀಗ ಅವ್ರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ವಿಚಾರವನ್ನ ಮಾಡ್ತಾ ಇದ್ದಾರೆ ಅಂತ? ಒಂದು ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಶ್ರೀಕಲಾರವರು ಈಗಾಗಲೇ ಅಮಾನತುಗೊಂಡಿದ್ದಾರೆ. ಅವರು ಮತ್ತೆ ಈ ಇಲಾಖೆಗೆ ಸೇವೆಗೆ ಬರಬಾರ್ದಂತಕ್ಕಂಥ ವಿಷಯದಲ್ಲಿ ನಾವು ಸ್ಪಷ್ಟವಾಗಿದ್ದೇವೆ. ಯಾಕೆ ಹೇಳ್ತದಂತ ಹೇಳಿದ್ರೆ,
ಒಬ್ಬ ವ್ಯಕ್ತಿಯಾಗಿ ತಪ್ಪು ಮಾಡೋದಕ್ಕಿಂತ ಒಂದು ಅಧಿಕಾರಿಯಾಗಿ ಅವರು ತಪ್ಪು ಮಾಡೋದಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾಗಿ ಇವರು ಸೇವೆಯಲ್ಲಿ ಇದ್ದುಕೊಂಡು ಬಹಳಷ್ಟು ಕರ್ಮಕಾಂಡಗಳನ್ನ ಇಲ್ಲಿ ಮಾಡಿದ್ದಾರೆ ಇಲಾಖೆಯಲ್ಲಿ ಇದ್ದುಕೊಂಡು. ಅವರಿಗೊಂದು ಟ್ರಂಪ್ ಕಾರ್ಡ್, ಅವರೊಂದು ಎಎಸ್ ಆಗಿದ್ರು ಮತ್ತೆ ಎಸ್ಐ ಅನ್ನುವಂಥದ್ದು ಅವರಿಗೆ ಟ್ರಂಪ್ ಕಾರ್ಡ್ ಈ ತರ ಒಂದು ಚಟುವಟಿಕೆ ಮಾಡಲಿಕ್ಕೆ ಬೇರೆ ಬೇರೆ. ಅವರು ಮುಖ್ಯವಾಗಿ ಸಮಾಜ ಬಾಹಿರ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ ವ್ಯಕ್ತಿಗಳ ಒಟ್ಟಿಗೆ ಅವ್ರ ಲಿಂಕ್ ಅನ್ನ ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಈ ಬಗ್ಗೆ ತನಿಖೆ ಆಗ್ಬೇಕು. ಅವರು ಒಂದ ಇಲಾಖೆಯಲ್ಲಿ ಇರ್ಬೇಕು ಅಥವಾ ಹೊರಗೆ ಸಮಾಜ ಬಾಹಿರ ಚಟುವಟಿಕೆ ಮಾಡ್ತಕ್ಕಂತ ವ್ಯಕ್ತಿಗಳ ಒಟ್ಟಿಗೆ ಇರ್ಬೇಕು, ಇದು ಇಲ್ಲಿ ಸ್ಪಷ್ಟವಾಗಿ ಕಾಣಬೇಕು. ಹಾಗಾಗಿ ಈ ಬಗ್ಗೆ ತನಿಖೆ ಆಗ್ಬೇಕನ್ನುವಂತ ವಿಷಯನ ಹೇಳ್ತೇವೆ. ಮತ್ತೆ ತನಿಖೆ ಆಗ್ಬೇಕಂತ ಹೇಳುವಾಗ ನಾವು ಇದನ್ನ ಗಾಳಿಯಲ್ಲಿ ಮಾತನಾಡಲಿಕ್ಕೆ ಆಗಲ್ಲ, ನಾವು ಆಧಾರವನ್ನು ಇಟ್ಟುಕೊಂಡು ಮಾತಾಡ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ ನಾನು ವಿಷಯನ ಇಲ್ಲಿ ಹೇಳ್ಕೊಳ್ಳುವಂಥದ್ದು, ಇಲ್ಲಿ ಸದಾಶಿವ ನಾಯ್ಕ್ ಅನ್ನುವಂತ ಒಬ್ಬ ವ್ಯಕ್ತಿ ಇದ್ದೇನೆ, ಒಬ್ಬ ಅಶೋಕ ನಗರದ ನಿವಾಸಿ ಆಟೋ ಡ್ರೈವರ್. ಇವನೊಟ್ಟಿಗೆ ಬಹಳಷ್ಟು ವರ್ಷಗಳಿಂದ ಈ ಈಕೆಗೆ ಒಂದು ಅವಿನಾಭಾವ ಸಂಬಂಧವಿದೆ. ಬೇರೆ ಬೇರೆ ಅವನಡಿಸುವಂತ ಬೇರೆ ಬೇರೆ ಕುಕೃತ್ಯಗಳಲ್ಲಿ ಇವರ ಪಾಲುದಾರಿಕೆ, ಇವರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅವನ ಪಾಲುದಾರಿಕೆ, ಇವರೆಲ್ಲ ಕೋಲಾಬ್ರೇಷನ್ ಅಲ್ಲಿ ಕೆಲಸ ಆಗ್ತಾ ಉಂಟು ಇವರದ್ದು ಇಬ್ಬರದ್ದು ಕೂಡ. ಹಾಗಾಗಿ ಇವರ ಮನೆಗೆ ಬರುವಂತದ್ದು, ಹೋಗುವಂತದ್ದು, ವಹಿವಾಟು ಮಾಡುವಂತದ್ದು, ಮತ್ತೆ ಇವರು ಕಳಿಸಿದಂತ ಕಡೆಗಳಿಗೆ ಹೋಗಿ ಅಪ್ತ ವಸೂಲಿ ಮಾಡುವಂತದ್ದು, ಮತ್ತೆ ಮುಖ್ಯವಾಗಿ 2013 ಮಂಗಳೂರಿನಲ್ಲಿ ಒಂದು ದೊಡ್ಡ ಸೌಂಡ್ ಮಾಡಿದಂತ ಒಂದು ಘಟನೆ ಎಸಿಪಿ ಜಗನ್ನಾಥ್ ಪ್ರಕರಣ. ಎಸಿಪಿ ಜಗನ್ನಾಥ್ ಅವರು ಅನ್ನ ಪೊಲೀಸ್ ಇಲಾಖೆ ಒಂದು ತನಿಖಾಧಿಕಾರಿಯಾಗಿ ನೇಮಕ ಮಾಡಿದಾಗ ಇವರ ಮೇಲೆ ಆದಂತ ಪ್ರಕರಣದ ಬಗ್ಗೆ ತನಿಖಾಧಿಕಾರಿಯ ಮೇಲೆನೆ. ಓಕೆ, ನಾವು ಮಾತಾಡೋಣ. ಒಂದು ಕಾಲ್ ರೆಡಿ ಇದ್ದಾರೆ ನಮ್ಮ ಜೊತೆಗೆ, ಸಬಿತಾ ಅಂತ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಇದೀಗ ನಿಮ್ಗೆ ಸಾಕಷ್ಟು ಅನ್ಯಾಯ ಆಗಿದೆ ಅನ್ನುವಂತ ಒಂದು ವಿಚಾರವನ್ನ ನೀವು ಮಾತಾಡ್ತಾ ಇರುವಂತದ್ದು. ಓಕೆ, ನಿಮ್ಗೆ ಯಾವ ರೀತಿ ಅನ್ಯಾಯ ಆಗಿದೆ ಅಂತ ಯಾಕಂತ ಹೇಳಿದ್ರೆ, ಈಗ ನಮ್ಮ ಒಂದು ಸ್ಟುಡಿಯೋದಲ್ಲಿ ದಲಿತ ದಮನಿತರ ಸ್ವಾಭಿಮಾನ ಹೋರಾಟ ಸಮಿತಿಯ ಮುಖಂಡರಾದಂತಹ ರಘುವೀರ್ ಸೂಟರ್ಪೇಟೆ ಇದ್ದಾರೆ, ಜೊತೆಗೆ ಅಶೋಕ್ ಕೊಂಚಾಡಿ ಅವರು ಕೂಡ ಇದ್ದಾರೆ. ನಿಮ್ಗೆ ಯಾವ ರೀತಿ ಒಂದು ಅನ್ಯಾಯ ಆಗಿದೆ, ಯಾವ ರೀತಿ ನೀವು ಆರೋಪ ಮಾಡ್ತಾ ಇರೋದು? ಓಕೆ, ನಮ್ ಪ್ರೊಫೆಷನ್, ನಾನು ಇಂದ್ರಧನುಷ್ ಅಪಾರ್ಟ್ಮೆಂಟ್ ಜೈನ್ ಕಂಪೌಂಡ್ ಅಲ್ಲಿ ಇದ್ದೇನೆ. ನನ್ನ ಫ್ಲಾಟ್ ಅಲ್ಲಿ ಅದೇ ಮೇಡಮ್ ಕೂಡ ಥರ್ಡ್ ಫ್ಲೋರ್ ಅಲ್ಲಿ ಇದ್ದಾರೆ. ಈಗ ನಾನು ಇಲ್ಲಿಗೆ ಬಂದು 8 years ಆಯ್ತು. 8 years ಅಲ್ಲಿ ನಾನು 7 years ಇಂದ, 7 years ನಾನೊಂದು 2 ಮಕ್ಕಳಿಗೆ ವಿದ್ಯೆಯಲ್ಲಿ ಕಲಿಕೆಯಲ್ಲಿ ಹಿಂದೆ ಇರುವ ಮಕ್ಕಳಿಗೆ ನಾನೊಂದು 4 ಮಕ್ಕಳಿಗೆ ಟ್ಯೂಷನ್ ಕೊಡ್ತೇನೆ. ಅದನ್ನು ಇಟ್ಕೊಂಡು ಅಡ್ವಾಂಟೇಜ್ ಆಗಿ ತಗೊಂಡು ಇವರು, ಈ ಪೊಲೀಸ್ನವರು, ಇವರೊಬ್ಬರೇ ಅಲ್ಲ, ಇವರ ಜೊತೆ ಇರುವುದು ಇನ್ನೊಬ್ಬರ ಮಣಿ ಅಂತ, ಅವರ ಮಿಸಸ್ ಬೀನಮಣಿ ಅವರು ಅಂಡ್ ಎನ್ ಬಿ ರಾಜಾ, ಇವರೆಲ್ಲ ಸೇರ್ಕೊಂಡು ನನಗೆ ತುಂಬಾ ದೈಹಿಕ ಹಿಂಸೆಯನ್ನ ಕೊಟ್ಟಿದ್ದಾರೆ. ಆ ಟ್ಯೂಷನ್ ನೀವು ನಿಲ್ಲಿಸ್ಬೇಕು. ಆ ಎಂ ಬಿ ರಾಜನವರು ಮುಂದೆ ಬಂದು ಅವರಿಗೆ ನನ್ನನ್ನು ಸ್ಟೇಷನ್ಗೆ ಹೇಳ್ಕೊಂಡು ಹೋಗಿದ್ದಾರೆ. ಸ್ಟೇಷನ್ ಗೆ ಕರ್ಕೊಂಡು ಹೋಗಿ ನನ್ನ 8 ಗಂಟೆ ರಾತ್ರಿ ತನಕ ಕುತ್ಕೊಳ್ತಿದ್ದಾರೆ ವಿಥೌಟ್ ರೀಸನ್. ನಾವು ಬರೀ ಒಂದು ಮಕ್ಕಳಿಗೆ ವಿದ್ಯೆ ಕೊಡೋದು ತಪ್ಪ, ನನ್ದೊಂದು ಕ್ವಶನ್ ಇದೆ. ಆ ಒಂದು ಕೊಟ್ಟಿದೆ ಇವರದ್ದು, ಇವರದ್ದು ಮತ್ತೆ ನನ್ಗೆ ಪೇಪರ್ ಅಲ್ಲಿ ಅನೇಕ ವಿಷಯಗಳನ್ನ ನಾನು ಕೇಳ್ಕೊಂಡಿದ್ದೇನೆ, ನೋಡಿದ್ದೇನೆ, ಓದಿದ್ದೇನೆ. ಅಂತವರನ್ನು ಈ ಫ್ಲಾಟ್ ನಲ್ಲಿ ಇರುವವರು ಎಲ್ಲರೂ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ನನಗೆ ಬರೀ ಒಂದು 4 ಮಕ್ಕಳಿಗೆ ವಿದ್ಯೆ ಕೊಡೋದಕ್ಕೆ ನನ್ನನ್ನು ಸ್ಟೇಷನ್ಗೆ ಹೇಳಿದ್ದಾರೆ, ವರ್ಕ್ ಸ್ಟೇಷನ್ಗೆ ಹೇಳ್ಕೊಂಡು ಹೋಗಿದ್ದಾರೆ. ಅಲ್ಲಿ ನಾವು ಎಲ್ಲ, ನನ್ನ ಮಗ, ನಾನು ಇರೋದು, ನನ್ನ ಗಂಡ ಇರೋದು ಸೌದಿ ಅರೇಬಿಯಾದಲ್ಲಿ, ನಾನು ನನ್ನ ಒಂದು 7 ವರ್ಷದ ಮಗು ಜೊತೆ ಈ ಫ್ಲಾಟ್ ಅಲ್ಲಿ ಇದ್ದೇನೆ. ಇವರು ಎಲ್ಲ ಗಂಡಸರು ಸೇರ್ಕೊಂಡು ನನ್ನ ಮನೆ ಎದುರಿಗೆ ಜುಗಾರಿ ಆಡೋದು, ಬಿಸ್ಬಿಟ್ ಆಟ ಆಡೋದು, ಲೂಡ, ಕ್ಯಾರಮ್ ಅಂತ ಆಡ್ಕೊಂಡು ಕೇಕೆ ಮಾಡೋದು, ಇದಕ್ಕೆಲ್ಲ ಪೊಲೀಸ್ನವರು ಇದ್ದಾರೆ ಸಪೋರ್ಟ್. ಪೊಲೀಸ್ನವರ ಸಪೋರ್ಟ್ ಇಲ್ಲದ್ರೆ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಪೊಲೀಸ್ನವ್ರು ಇವ್ರಿಗೆ ಯಾಕೆ ನಮ್ಮ ರಕ್ಷಣೆಗೆ ಹೋಗ್ತಾರ? ನಾವೊಂದು ಹೆಣ್ಣು ಮಗು ಮನೆಯಲ್ಲಿ ಇರುವಾಗ ನಮ್ಗೆ ಏನಿರ್ತದೆ, ಒಂದು ಲೇಡಿ ಪೊಲೀಸ್ ನಮ್ ಜೊತೆ ಇದ್ದಾರೆ ಅಂತ ಹೇಳಿ ನಾವು ಸಂತೋಷ ಪಟ್ಟವಿ, ನಮ್ಗೆ ಒಂದು ರಕ್ಷಣೆಗೆ ಒಬ್ರು ಇದ್ದಾರೆ ಅಂತ. ಬಟ್ ಇದು ಆ ರೀತಿ ಫ್ಲಾಟ್ ಅಲ್ಲಿ ನಡೀತಾ ಇಲ್ಲ. ಇಲ್ಲಿ ತುಂಬಾ ಜನ ಮಾಡ್ತಾ ಇದ್ದಾರೆ. ಇವರು ಏನ್ ಮಾಡಿದ್ರು ನಡೀತದೆ, ನಾವ್ ಏನ್ ಮಾಡಿದ್ರು ಅದು ತಪ್ಪು ಹೇಳಿ. ಎಂ ಬಿ ರಾಜಾ ಅನ್ನೋರು ಇಲ್ಲಿ ದೊಡ್ಡ ಕ್ರಿಮಿನಲ್ ಪರ್ಸನ್, ಅವರು ಇವರಿಗೆ ಅವರನ್ನು ಮುಂದೆ ಇಟ್ಕೊಂಡು ಇವರು ಎದುರು ಪೊಲೀಸ್ನವರು ಆಟಾಡ್ತಾ ಇದ್ದಾರೆ. ಓಕೆ, ನಾನೊಬ್ಬಳೆಲ್ಲ ನಂತರ ನಂದಿರುವ ಇನ್ನೂ ಟೀಚರ್ಸ್ ಅವರು ಇದ್ದಾರೆ. ಹಾಗೆ ಈ ಫ್ಲಾಟ್ ನಲ್ಲಿ ತುಂಬಾ ಜನ ಇದ್ದಾರೆ, ಯಾರು ಮುಂದೆ ಬರುತ್ತಲ್ಲ, ಯಾಕಂದ್ರೆ ನಮ್ ಫ್ಲಾಟ್ ಅಲ್ಲಿ ಇರುವುದೆಲ್ಲ ಓಲ್ಡ್ ಸಿಟಿಸನ್, ಅವ್ರು ಮುಂದೆ ಬರ್ಲಿಕ್ಕೆ ಹೆದರ್ತಾರೆ. ನಾನು ಎಲ್ಲ ಹೇಳ್ಬೇಕಾದ್ರೆ ಹೆದರ್ತಾರೆ. ಇಲ್ಲಿ ಇನ್ನು ಏನೇನು ನಡೆದಿದೆ, ಏನಾಗಿದೆ, ಅದು ನೀವು ಕಣ್ಣಾರೆ ಬಂದು ನೋಡಿದ್ರೆ, ನೀವು ನಮ್ಮ ಹತ್ರ ಬಂದ್ರೆ ನಾವು ಖಂಡಿತ ಅದಕ್ಕೆ ವಿದ್ ಪ್ರೂಫ್ ನಾವು ಇಲ್ಲಿ ಆಲ್ರೆಡಿ ಸ್ಟೇಷನ್ಗೆಲ್ಲ ಕೊಟ್ಟಿದ್ದೇವೆ, ಕಮಿಷನರ್ಗೆ ಕೊಟ್ಟಿದ್ದೇವೆ. ಅದಕ್ಕೆ ಯಾವ ರೀತಿ ಆಕ್ಷನ್ ತಗೊಳ್ತಾರ ಅಂತ ಗೊತ್ತಿಲ್ಲ. ಆದ್ರೆ ಇಂಥ ಪೊಲೀಸ್ನವರು ಆ ಅಧಿಕಾರಕ್ಕೆ ತಕ್ಕವಾದ ಲೇಡಿ ಖಂಡಿತ ಅಲ್ಲ. ಅವರು ಈ ಪೋಸ್ಟ್ಗೆ ಅನ್ಫಿಟ್ ಅಂತ ನಾನು ಹೇಳ್ತಾ ಇದ್ದೇನೆ. ಅವರನ್ನು ನೀವು ಬರೀ ಸಸ್ಪೆಂಡ್ ಮಾಡೋದಲ್ಲ, ಅವರನ್ನ ಟರ್ಮಿನೇಟ್ ಮಾಡ್ಬೇಕು. ಯಾಕಂದ್ರೆ ಒಬ್ರು ಯಾವ ನಮ್ಮ ಬ್ಯಾಕ್ ಗ್ರೌಂಡ್ ನೋಡ್ಕೊಂಡು ನಾವು ಒಂದು ಪ್ರೊಫೆಷನ್ ಗೆ ಬರ್ತೇವೆ, ಒಬ್ರಿಗೆ ಅವರಲ್ಲಿ ಕ್ವಾಲಿಟಿ ಇಲ್ಲ, ಕ್ವಾಲಿಟಿ ಇಲ್ಲದವರನ್ನು ಹೇಗ್ರಿ ಅಂತ ಅಷ್ಟು ಒಳ್ಳೆ ಪೋಸ್ಟ್ ಅನ್ನು ಕೊಡ್ತೀರಂತ ನನಗೆ ಸರ್ಪ್ರೈಸ್ ಆಗ್ತಾ ಇದೆ.
ನನ್ಗೆ ರಿಯಲಿ ಸರ್ಪ್ರೈಸ್. ಅವರಲ್ಲಿ ಒಂದು ಬಿಹೇವ್ ಯಾವ ಮಾತಾಡ್ಬೇಕು, ಒಬ್ಬರ ಹೇಗೆ ರೆಸ್ಪೆಕ್ಟ್ ವರ್ಕ್ ಮಾಡ್ಬೇಕು ಅಂತೆಲ್ಲ ಅವರಿಗೆ ಗೊತ್ತಿಲ್ಲ. ಈಗ ನಮ್ಮ ನಾವೊಂದು ಪೊಲೀಸ್ ಅಂತ ನಾನ್ ಚಿಕ್ಕದಿರ್ಬೇಕಾದ್ರೆ ನಮ್ಗೆ ಪೊಲೀಸ್ ಅಂದ್ರೆ ಒಂದು ಭಯ ಇತ್ತು, ಹೆದರಿಕೆ ಇತ್ತು, ರೆಸ್ಪೆಕ್ಟ್ ಇತ್ತು. ಈಗ ಇವರನ್ನು ನೋಡಿರ್ಬೇಕಾದ್ರೆ ಇಷ್ಟು ಪೊಲೀಸ್ ಅಂತ ಅನಿಸ್ತಾ ಇದೆ ನನ್ಗೆ. ಇದನ್ನೇ ನಮ್ಮ ನೆಕ್ಸ್ಟ್ ಪೀಳಿಗೆ ಮಕ್ಕಳು ಕೂಡ ಇದನ್ನೇ ನೋಡ್ತಾರೆ, ಅವರು ಕೂಡ ಅವರದನ್ನೇ ಕಲಿತಾರೆ. ಯಾಕಂದ್ರೆ ನನ್ನ ಮಗುವನ್ನ ನಾನು ಮನೆಯೊಳಗೆ ಬಚ್ಚಿ ಕುತ್ಕೊಂಡು ನಾನು ಮನೆ ಕುತ್ಕೊಂಡಿದ್ದೇನೆ. ಯಾಕೆ ನನ್ಗೆ ಅವ್ರ ಜೊತೆ ಫೈಟ್ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಡಿಪಾರ್ಟ್ಮೆಂಟ್ಗೆ ನನ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಒಂದು ಹೆಣ್ಣು ಎರಡು ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ರೆ ಏನ್ ಹೇಳ್ತಾರ ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ. ಇವರಿಗೆ ಅದು ಕಾಮನ್ ಇರ್ಬೋದು, ಬೇಕಾದಾಗ ಹೋಗುದು, ಇಲ್ಲಿ ಏನೋ ಒಂದು ಕಾರ್ಯಕ್ರಮ ಆದ್ರೂ ಕೂಡ ತಕ್ಷಣ ಪೊಲೀಸ್ ಬರ್ತಾರೆ, ನಮ್ಮ ಮೇಲೆ ಅಪವಾದ ಹಾಕ್ತಾರೆ. ಏನೇನೋ ಲೆಟರ್ಸ್ ಗಳು ಬರ್ತಾರೆ ಇಲ್ಲಿ, ಆ ಲೆಟರ್ ಗಳನ್ನ ನಮ್ಮ ಮೇಲೆ ಹಾಕ್ತಾರೆ. ಮತ್ತೆ ನೀವು ಕಾಮತ್ತೂರಿಗೆ ಬನ್ನಿ, ಕೇರಳಕ್ಕೆ ಹೋಗಿ, ಅಲ್ಲಿ ಹೋಗಿ ಪ್ರಮಾಣ ಮಾಡಿ. ಇದನ್ನ ಎಂತ ಮೇಡಮ್ ಇದೆಲ್ಲ, ನಾವು ಇಂತ ಒಂದು ಗುಡ್ ಆಪರ್ಚುನಿಟಿಗೋಸ್ಕರ ಖಂಡಿತ ನಾನು ಕಾಯ್ತಾ ಇದ್ದೆ. ನನ್ನ ಇದು ಇಷ್ಟೇ, ಇವರು ಇವರನ್ನ ಟರ್ಮಿನೇಟ್ ಮಾಡ್ಬೇಕು. ಇವರಿದ್ರೆ ಇಂಥವ್ರಿದ್ರೆ ಖಂಡಿತ ನಮ್ಮಂತವ್ರು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಇಂತ ಇವರೊಬ್ರೆ ಅಲ್ಲ, ಇವ್ರ ಜೊತೆ ತಿನ್ನೋದಿದ್ದಾರೆ ಸೀನಾಮಣಿ ಅಂತ, ಪ್ರೊಫೆಷನಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು. ಅವರು ಕೂಡ ಇವ್ರ ಜೊತೆ ಸೇರ್ಕೊಂಡಿದ್ದಾರೆ, ಶಾಮೀಲ್ ಹಾಕಿಕೊಂಡು. ಇವತ್ ಯಾವ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ ಅಂತ ಹೇಳಿದ್ರೆ, ಡೋರ್ ಮುಚ್ಕೊಂಡು ಕರ್ಟನ್ ಹಾಕಿಕೊಂಡು ನಾನು ನನ್ನ ಮಗನ ಜೊತೆ ಜೀವನ ಮಾಡ್ತಾ ಇದ್ದೇನೆ. ಯಾಕೆ ನನ್ಗೆ ಅವರು ನೋಡ್ಲಿಕ್ಕೆ ಬೇಡ, ಸ್ಪೆಷಲಿ ನನ್ಗೆ ಅವರ ಮುಖವೇ ನೋಡ್ಲಿಕ್ಕೆ ಬೇಡ. ಅವರು ಎಂತ ಹೊಲಸ್ ಕೆಲಸ ಮಾಡಿದ್ರು ಅದು ನನ್ಗೆ ಅನಗತ್ಯ. ಅದು ನನ್ನ ಫ್ಲಾಟ್ ಅಲ್ಲಿ ಇಷ್ಟೆಲ್ಲ ಕ್ರಿಮಿನಲ್ ಕೆಲಸ ಆಗ್ತಿರುವಾಗ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಸಪೋರ್ಟ್ ಆಗುದಿಲ್ಲ, ಭಯ, ಹೆದರಿಕೆ, ಇವಳು ಇನ್ನು ಬೇರೆಯವ್ರಿಗೆ ಏನ್ ಮಾಡ್ತಾಳ ಅನ್ನೋ ಒಂದು ಭಯ. ಓಕೆ ಸಬಿತಾ ಅವರೇ, ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಎಸ್ ಓಕೆ, ಥ್ಯಾಂಕ್ ಯು. ಹಾಗೆ ಸಬಿತಾ ಅವರು ಕೂಡ ಹೇಳಿದ್ರು ನಮ್ಗೆ ಅನ್ಯಾಯ ಆಗಿದೆ ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಬಹಳ ಮುಖ್ಯವಾಗಿ ಎಸಿಪಿ ಜಗನ್ನಾಥ್ ಅವರ ಒಂದು ಪ್ರಕರಣದಲ್ಲಿ ತನಿಖಾಧಿಕಾರಿಯ ಮೇಲೆ ಲೈಂಗಿಕ ಕಿರುಕುಳದ ಆರೋಪವನ್ನು ಹೊರಿಸಿರುವಂತ ಈ ಲೇಡಿ ಶಿಕಲಾ, ಇದರಲ್ಲಿ ವಿಚಿತ್ರ ಏನಂತ ಹೇಳಿದ್ರೆ, ಅದೇ ಸತ್ಯವನ್ನು ಹುಡುಕೊಂಡು ಹೋದಾಗ ನಮಗೆ ಕೆಲವೊಂದು ಸಂಗತಿಗಳು ಸಿಗ್ತಾ ಅಂತ. ನಾವು ಸತ್ಯವನ್ನು ಹುಡುಕೊಂಡು ಹೋದಾಗ ಅವರಿಗೆ ಆರೋಪವನ್ನ ಮಾಡೋದಕ್ಕಿಂತ, ಅಂದ್ರೆ ಅವರು ಆ ರೀತಿ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾರೆ ಅನ್ನೋದಕ್ಕೆ ಅವರ ಹತ್ರ ಪ್ರೂಫ್ ಇಲ್ಲದೆ ಅವರು ಹೇಳಲಿಕ್ಕೆ ಸಾಧ್ಯನಾ ಅಂತ. ಅವರು ನಿಜವಾಗಿ ಅಂದ್ರೆ ಈ ಪ್ರಕರಣವನ್ನ ದಿಕ್ಕು ತಪ್ಪಿಸಲಿಕ್ಕೆ ಏನೆಲ್ಲ ನಾವು ಕಾರ್ಯತಂತ್ರವನ್ನ ಮಾಡಬೇಕು ಅದು ಆಕೆಯಿಂದ ಕಲಿಬೇಕು. ಅಲ್ಲಿ ಈಗ ತನಿಖೆ ಆಗ್ತಾ ಉಂಟು. ಇಲ್ಲಿ ನಾನು ಹೇಳಲಿಕ್ಕೆ ಬಯಸುವಂತದ್ದು ಬಹಳ ಮುಖ್ಯವಾದ ವಿಚಾರ ನೋಡಿ, ಸದಾಶಿವ ನಾಯಕ ಅಂತ ನಾನು ಆಗ್ಲೇ ಪ್ರಸ್ತಾಪ ಮಾಡಿದೆ, ಡಿಪಾರ್ಟ್ಮೆಂಟ್ ನ ಒಳಗಡೆ ಲೈಂಗಿಕ ಕಿರುಕುಳ ಆಗಿದೆ ಅಂತಕ್ಕಂತ ಆರೋಪವನ್ನು ಶ್ರೀಕಲ ಅವರು ಮಾಡ್ತಾರೆ. ಇಲ್ಲಿ A1 ವಿಟ್ನೆಸ್ ಇದೇ ಸದಾಶಿವ ನಾಯಕ, ಹೊರಗಿನವ, ಅಶೋಕ ನಗರದ ನಿವಾಸಿ. ಇಲ್ಲಿ A1 ವಿಟ್ನೆಸ್ ಹೇಗೆ ಆಗುವುದು? ಇದು ಒಂದ ಆ ಇಲಾಖೆ ಒಳಗಡೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಾಗ್ಬೇಕು, ಹೊರತು ಹೊರಗಿನವರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವನನ್ನು ವಿಟ್ನೆಸ್ ಆಗಿ ಮಾಡ್ತಾರೆ, ಓಕೆ, ಹೊರಗಿನವರು ವಿಟ್ನೆಸ್ ಆಗ್ಬಾರ್ದಂತ ಏನಿಲ್ಲ. ಆದ್ರೆ ಇಲ್ಲಿ ಎಕ್ಸ್ಪೆಷಲಿ ಪರ್ಟಿಕ್ಯುಲರ್ ಆಗಿ ಇವನು ಯಾಕೆ ಬರ್ತಾನೆ ಅಂತ ಹೇಳಿದ್ರೆ, ಸದಾಶಿವ ನಾಯಕ ಅನ್ನುವಂತ ವ್ಯಕ್ತಿ ಇವರಿಗೆ ಬೇಕಾದಂತ ಆಪ್ತ ವ್ಯಕ್ತಿ. ಎಲ್ಲ ಕೆಲಸ ಕಾರ್ಯಗಳ ಎಲ್ಲಿವರಂತ ಹೇಳಿದ್ರೆ, ನಾನು ಇಲ್ಲಿ ಬರ್ತೇನೆ, ಶುಭೋದಯ ಸಿರಿ ಅಂತ ಒಂದು ಚಿಟ್ ಫಂಡ್ ಇದೆ ನಮ್ಮ ಸುರತ್ಕಲ್ನಲ್ಲಿ. ಈ ಚಿಟ್ ಫಂಡ್ ನಲ್ಲಿ ಸದಾಶಿವ ನಾಯಕ್ ಅನ್ನೋನಿಗೆ 2014 ಅಲ್ಲಿ 5 ಲಕ್ಷ ರೂಪಾಯಿ ಸಾಲವನ್ನು ತೆಗೆಸಿಕೊಡ್ತಾರೆ. ಇದೇ ನಮ್ಮ ಶ್ರೀಕಲರ್ ಅವರು ಜಾಮೀನ ಮೇಲೆ, ಶ್ರೀಕಲರ್ ಅವರು ಜಾಮೀನು ಕೊಟ್ಟಿದ್ದಾರೆ, ಅವರ ಸ್ಯಾಲರಿ ಸರ್ಟಿಫಿಕೇಟ್ ಇಟ್ಟಿದ್ದಾರೆ. ಹಾಗಾಗಿ ನೋಡಿ, ಇವರ ಕೊಲಾಬ್ರೇಷನ್, ಇವರ ಒಂದು ಕಾರ್ಯಗಳಿಗೆ ಬಹಳ ಹತ್ತಿರ ಇದೆ, ಒಟ್ಟೊಟ್ಟಿಗೆ ಸಾಕ್ತಾ ಉಂಟು. ಹಾಗಾಗಿ ಇವರು ಇಲ್ಲಿ ಲೋನಿಗೆ ಸಹಾಯ ಮಾಡ್ತಾರೆ, ಅಲ್ಲಿ ಬಂದ ಅವರಿಗೆ ವಿಟ್ನೆಸ್ ಗೆ ಇವರು ಸಹಾಯ ಮಾಡ್ತಾರೆ. ಇನ್ನೊಬ್ರು ಕಾಲ್ ರೆಡಿ ಇದ್ದಾರೆ ಅನ್ಸುತ್ತೆ. ಹಲೋ 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 ಹಾ ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಪಬ್ಲಿಕ್ ಅಂತ ಹೇಳಿ ಮೇಡಮ್. ಹಾ ಓಕೆ, ನಿಮ್ಮ ಹೆಸರು ಹೇಳಿ ಮೇಡಮ್. ಓಕೆ, ಯಶೋದಾ ಅಂತ. ಹಾ ಓಕೆ, ಯಶೋದಾ ಅವರು ನಮ್ಮ ಜೊತೆ ಕಾಲ್ ಅಲ್ಲಿ ಇದ್ದಾರೆ. ಎಸ್ ಹೇಳಿ ಮೇಡಮ್. ಹಲೋ, ಎಸ್ ಹಲೋ ಹಲೋ, ಏನ್ ಗೊತ್ತಾ, ನನ್ನ ಈಗ ಅವ್ರು ಇರುವ ಇಂದ್ರಧನುಷ್ ಅಪಾರ್ಟ್ಮೆಂಟ್ ಅಲ್ಲಿ ನನ್ನ ಮಗಳು ಕೂಡ ಟ್ಯೂಷನ್ ಗೆ ಹೋಗ್ತಾ ಇದ್ದಾಳೆ ಮೇಡಮ್. ಅಲ್ಲಿ ನನ್ಗೆ ನಮ್ಗೆ ಆಚೆ ಈಚೆ ಹೋಗಿ ಬರ್ತಾ ಇರುವಾಗ ನಮ್ಗೆ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದ್ರು. ಅವರ ಮನೆ ಎದುರು ಒಂದು MB Raj ಅಂತ ಹೇಳಿದ್ದಾನೆ ಮೇಡಮ್. ಅವರು ಎಂತ ಅಂತ ಹೇಳಿದ್ರೆ, ನನ್ನದು ಪರ್ಸನಲ್ ವಿಷಯ ಎಲ್ಲ ಬೇರೆ ರೀತಿಯಲ್ಲೆಲ್ಲ ಮಾತಾಡ್ತಾ ಇರ್ತಾರೆ, ಈ ರೀತಿಯದೆಲ್ಲ ಪ್ರಾಬ್ಲಮ್ ಎಲ್ಲ ಮಾಡ್ತಾರೆ. ಇದಕ್ಕೆಲ್ಲ ಸಪೋರ್ಟ್ ಇವ್ರು ಶ್ರೀಕಲ್ ಅವರ ಇದ್ರಿಂದ. ಇವ್ರು ಇಷ್ಟು ಮಾತಾಡ್ತಾರೆ, ಏನಾದ್ರೂ ಇನ್ ತೊಂದ್ರೆ ಇಲ್ಲ, ನಮ್ಗೆ ಪೊಲೀಸ್ ಇದ್ದಾರೆ, ಆ ರೀತಿಯಲ್ಲಿ ಮಾತಾಡ್ತಾರೆ ಮೇಡಮ್. ನಾವ್ ಎಷ್ಟು ಹೇಳಿದ್ರು ಅವರು ವೀಣಾ ಮತ್ತೆ ಅವರು ಮಣಿ ಅಂತ ನಮ್ಮ ಪರ್ಸನಲ್ ವಿಷಯಕ್ಕೆಲ್ಲ ಸುಮ್ನೆ ಯಾವ ರೀತಿ ಅವರು ಇಂಟರ್ಫೇರ್ ಆಗಿ ಅವರು ಯಾವ ಯಾವ ರೀತಿಯಿಂದ ಅದನ್ನು ಏನೆಲ್ಲ ಮಾಡ್ಲಿಕ್ಕಾಗ್ತದೆ, ಎಷ್ಟು ಮಾನಸಿಕ ಕಿರುಕುಳ ಕೊಡ್ಲಿಕ್ಕಾಗ್ತದೆ ಅಷ್ಟು ಕೊಡ್ತಾ ಇದ್ದಾರೆ. ಇದಕ್ಕೆ ಮೇನ್ ಪರ್ಸನ್ MB Rajan ಅಂತ, ಅವರಿಗೆ ಅವರಿಗೆ ಫುಲ್ ಸಪೋರ್ಟ್ ಮಾಡುದು ಶ್ರೀಕಾಲ ಅವರು. ಅದರಿಂದಾಗಿ ನಮ್ಗೆ ನಾವು ಅದ್ರಿಂದ ತುಂಬಾ ನೊಂದಿದ್ದೇವೆ ಮೇಡಮ್.
ನಮ್ಗೆ ರೋಡ್ ಅಲ್ಲಿ ಆಚೆ ಹೋಗ್ಲಿಕ್ಕೆ ಆಗುದಿಲ್ಲ. ನನ್ನ ಲೆಕ್ಕದಲ್ಲಿ ಆ ಪೊಲೀಸ್ ಅಂತ ಹೇಳುವವರಿಗೆ ಶ್ರೀಕಲ ಮಾತ್ರ ಅಲ್ಲ, ವೀಣಾ ಮತ್ತು ಮಣಿಯವರು ಕೂಡ ಸೇರಿದ್ದಾರೆ ಇದರಲ್ಲಿ. ಅವರು ಶ್ರೀಕಲ ಮಾತ್ರ ಅಲ್ಲ. ಓಕೆ, ಧನ್ಯವಾದ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ. ಒಂದು ವಿಚಾರ ಹೇಳಿಕ್ಕೆ ಇಷ್ಟಪಡ್ತೀನಿ. ನಾವ್ ಇಷ್ಟು ಜನ ಒಂದು ಆರೋಪಿ ಮಾಡೋದನ್ನ ಕಾಣಬಹುದು ಇಲ್ಲಿ. ಅವರ ಒಂದು ಆಕ್ರಂದನ ನೋಡಿ, ಅವರೊಂದು ನೋವುಗಳನ್ನ ನೋಡಿ, ಅವರೊಂದು ಹತಾಶರಾಗಿದ್ದಾರೆ. ಈ ಸಮಾಜದಲ್ಲಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಬಹಳ ಒಂದು ಆದ್ಯತೆ ನೀಡಲಿಕ್ಕೆ ಆಗ್ತದೆ. ಈ ಸಂವಿಧಾನವನ್ನು ಒಳ್ಳೆದು ನಾವೊಂದಿಷ್ಟು ಇಷ್ಟು ಒಂದು ದೊಡ್ಡ ಸಂವಿಧಾನ ಅಂತ ಕರಿತೀವಿ. ಈ ರೀತಿಯ ಒಂದು ರಕ್ಷಣೆಗಳಿಗೆ, ನಮ್ಮ ಹಕ್ಕುಗಳಿಗೆ ಒಂದು ಇಷ್ಟು ಇರ್ಬೇಕಾದ್ರೆ ಅವರೊಂದು ಎಲ್ಲಿಯ ಒಂದು ಸಂಕುಚಿತವಾಗಿ ಈಗ ಬದುಕ್ತಾ ಇರ್ಬೇಕಾದ ಪರಿಸ್ಥಿತಿ ಬಂದಿದೆ. ಇಲ್ಲಿ ಒಂದು ಒಂದು ಅಧಿಕಾರ ಇರುವುದು ಒಳ್ಳೆಯ ಕೆಲಸ ಮಾಡಿ ಉಪಯೋಗ ಮಾಡಲಿಕ್ಕೆ, ಅಧಿಕಾರವನ್ನು ದುರುಪಯೋಗ ಮಾಡ್ಲಿಕ್ಕೆ ಕೊಟ್ಟಿರುವುದಲ್ಲ. ಅವರಿಗೆ ಕಾಕಿ ಕೊಟ್ಟಿರುವುದು ಸಮಾಜದ ನ್ಯಾಯ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ. ಇವರ ಒಂದು ವೈಯಕ್ತಿಕ ಆರ್ಥಿಕತೆಯ ಒಂದು ಫಿನಾನ್ಷಿಯಲ್ ಆಕ್ಟಿವಿಟಿ ಮಾಡಿ ದುರುಪಯೋಗ ಮಾಡಿ ಈ ರೀತಿಯ ಒಂದು ಗೊಡ್ಡು ಬೆದರಿಕೆಗಳನ್ನು ಕೊಡುವುದಲ್ಲ. ನಾವು ಈ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀವಿ, ಈ ನಮ್ಮ ಈ ನಗರದಲ್ಲಿ, ಈ ಸಮಾಜದಲ್ಲಿ ಶ್ರೀಕಲಾರವರನ್ನು ನೊಂದಂತ ಯಾವುದೇ ವ್ಯಕ್ತಿಗಳಿದ್ರೆ ಯಾವುದೇ ಭಯ ಇಲ್ಲದೆ ದಯವಿಟ್ಟು ಸಂಘಟಕರನ್ನು ಭೇಟಿಯಾಗಿ, ಅದೇ ಮುಖಾಂತರ ನಮ್ಮ ಪೊಲೀಸ್ ಕಮಿಷನರ್ ಅವರನ್ನು ಕೂಡ ಭೇಟಿಯಾಗಿ ಖುದ್ದಾಗಿ ನೀವು ಮಾತಾಡಿ ಅವರಿಗೆ ನಿಮ್ಮ ದೂರನ್ನು ಕೊಡಿ. ಯಾಕಂತ ಹೇಳಿದ್ರೆ ನಾವೊಂದು ಇದೊಂದು ಅಭಿಯಾನ ಮಾಡ್ಲಿಕ್ಕೆ ಮಾಡ್ತೀವಿ ಅಂತ ಹೇಳಿಕ್ಕೆ ಈ ಮಾಧ್ಯಮದಲ್ಲಿ ಇಷ್ಟ ಮಾಡ್ತೀವಿ. ನಾವು ಇದನ್ನ ಅಭಿಯಾನವಾಗಿ ಪ್ರಾರಂಭ ಮಾಡ್ತೀವಿ. ಎಲ್ಲಿವರೆಗೆ ಅವರ ಸೇವೆಯಿಂದ ಅವರನ್ನು ಈ ರಾಜ್ಯ ಸರ್ಕಾರ ಒಂದು ಆದೇಶ ಮಾಡಿ ಅವರನ್ನು ತೆಗೆಯುವುದಿಲ್ಲವೋ ಅಲ್ಲಿವರೆಗೂ ನಾವು ಈ ಅಭಿಯಾನವನ್ನು ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೆ ಕೂಡ ನಾವು ಒತ್ತಡ ತರ್ತೀವಿ. ಈ ವಿಷಯವನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ಕೂಡ ತರಲಿಕ್ಕೆ ಇಷ್ಟಪಡ್ತೀವಿ. ಯಾಕೆ ಈ ರೀತಿಯ ಒಂದು ಅನ್ಯಾಯ ಒಂದು ಮಹಿಳಾ ಸಮಾಜಕ್ಕೆ ಆಗ್ಬೇಕಾದ್ರೆ ಯಾವ ರೀತಿಯಲ್ಲಿ ಒಂದು ಯುವಕರು ಸಮಾಜದಲ್ಲಿ ಬದುಕಬೇಕು, ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಇವರ ಹಲ್ಲೆ ನಡೆದಿದೆ. ಓಕೆ, ಹಾಗೆ ನೀವು ಶ್ರೀಕಲ ವಿರುದ್ಧ 7 ಪ್ರಕರಣಗಳಿದೆ ಅಂತ ಹೇಳ್ತಾ ಇದ್ರಿ, ಯಾವ್ಯಾವ ಪ್ರಕರಣಗಳು ಅಂತ ಹೇಳ್ಬೋದು ಅಂತ? ಮೇಡಮ್ ಇವಾಗ ನಾನು ಹೇಳ್ತೇನೆ. ಎಸ್ ಸರ್, ನಾವು ಮಾತಾಡ್ತೇವೆ ಸರ್, ಒಂದು ಸಣ್ಣ ಬ್ರೇಕ್ ಅನ್ನು ತಕೊಳ್ಳೋಣ. ಎಸ್ ವೀಕ್ಷಕರೇ, ಸ್ವಾಭಿಮಾನ ಹೋರಾಟ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ವಿರಾಮ. ಬ್ರೇಕ್ ನಂತರ ಸ್ವಾಭಿಮಾನ ಹೋರಾಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮತ್ತೆ ಅಶೋಕ್ ಕೊಂಚಾಡಿ ಅವರೇ, ನೀವು ಪ್ರಕರಣಗಳ ಬಗ್ಗೆ ಹೇಳ್ತಾ ಇದ್ರಿ, 7 ಪ್ರಕರಣಗಳು ಅವ್ರ ಮೇಲೆ ಇದೆ ಅನ್ನುವಂಥದ್ದು, ಅವು ಯಾವ್ಯಾವ ಪ್ರಕರಣಗಳು ಅಂತ? ಒಂದು 2013 ಬಹಳಷ್ಟು ಮಂಗಳೂರಿನಲ್ಲಿ ಪ್ರಚಲಿತವಾಗಿರುವಂತ ಒಂದು ಘಟನೆ, ವಿನ್ ಗೋಲ್ಡ್, ಎನಿಪೇ ಮತ್ತು ವಿಜಾರ್ ಅನ್ನುವಂಥ ಬೇರೆ ಬೇರೆ ಬ್ಲೇಡ್ ಕಂಪನಿಗಳಿದ್ದಾರೆ. ಈ ಕಂಪನಿಗಳಿಗೆ ನೀವು ಹಣ ತೋರಿಸಿಕೊಂಡರೆ ನಿಮ್ಮ ಹಣ ದ್ವಿಗುಣಗೊಳ್ಳುತ್ತಂತಕ್ಕಂಥ ಒಂದು ಭರವಸೆಯನ್ನು ಹುಟ್ಟಿಸಿ ಶ್ರೀಕಲಾ ಮತ್ತು ಅವರ ಗಂಡ ಸಂಜಯ್ ಕುಮಾರ್ ಇಬ್ಬರು ಕೂಡ ಸೇರಿ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮ್ನಲ್ಲಿ ಎಲ್ಲರನ್ನು ಕೂಡ ನಂಬಿಸಿ ಹಣವನ್ನು ತೊಡಗಿಸಿಕೊಳ್ತಾರೆ. ಅದರಲ್ಲಿ ಬಹಳಷ್ಟು ಒಂದು 5-6 ಮಂದಿ ತೊಡಗಿಸಿಕೊಂಡವರು ಲಕ್ಷಾಂತರ ರೂಪಾಯಿಯನ್ನು ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಇವರು ಏನು ಮಾಡಿದರು, ಅವರು ಹಣ ಕೊಟ್ಟ ಕೂಡಲೇ ರಶೀದಿ ರೂಪದಲ್ಲಿ ಲ್ಯಾಪ್ಟಾಪ್ನಿಂದ ಏನೋ ಒಂದು ಸ್ಲಿಪ್ ತೆಗೆದು, ನೋಡಿ ಇದಕ್ಕೆ ನಿಮಗೆ, ಇದು ನಿಮಗೆ ರಶೀದಿ, 15 ದಿವಸದಲ್ಲಿ ನಿಮಗೆ ಒಂದು ಗೋಲ್ಡ್ ಕಾಯಿನ್ ಬರ್ತದೆ, ಆ ನಂತರ ನಿಮಗೆ ತಿಂಗಳಿಗೆ 10,000 ರೂಪಾಯಿಯಾಗಿ ನಿಮಗೆ ಚೆಕ್ ಬರ್ತದೆ ಅಂತ ಹೇಳಿ ಇವರನ್ನೆಲ್ಲ ಮೋಸ ಮಾಡಿ ಭ್ರಮೆಯಲ್ಲಿ ಇವರನ್ನ ತೇಲಾಡಿಸಿ ಬಿಟ್ಟರು. ಮತ್ತೆ ಅವರಿಗೆ ಗೋಲ್ಡ್ ಕಾಯಿನ್ ಇಲ್ಲ, ಹಣ ಕೊಟ್ಟದಕ್ಕೆ ಯಾವುದೇ ದಾಖಲಾತಿಯೂ ಕೂಡ ಇಲ್ಲ, ಮತ್ತೆ ಕೊಟ್ಟ ಹಣವನ್ನು ವಾಪಸ್ ಕೊಡಿ ಅಂತ ಕೇಳಿದಾಗ ಇವರಿಗೆ ಹಣ ಕೂಡ ವಾಪಸ್ ಕೊಡಲಿಲ್ಲ. ಎಷ್ಟೋ ಬಾರಿ ಇವರು ಸ್ಟೇಷನ್ ಹತ್ರ ಹೋಗಿ ಅವರೆಲ್ಲ ಅಂಗಲಾಚಿ ಕೇಳಿದ್ರು, ನಮ್ಮ ಕೊಟ್ಟಿರುವಂತಹ ಹಣವನ್ನು ಆದರೂ ವಾಪಸ್ ಕೊಡಿ ಅಂತ ಕೇಳಿದ್ರು. ಕೊನೆಗಳಿಗೆಯಲ್ಲಿ ಇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನೋಡಿ ಇನ್ ಮುಂದೆ ನನ್ನ ಮನೆ ಬಾಗಿಲಿಗೆ ಬಂದ್ರೆ, ಮನೆ ಹತ್ರ ಕೂಡ ಹೋಗಿದ್ದು, ಮನೆ ಬಾಗಿಲಿಗೆ ಬಂದ್ರೆ ಒಬ್ರಿಗೆ ಹೇಳುವುದು, ಇವರು ನನ್ನ ರವಕೆಯನ್ನು ಹರಿದು ನಾನು ನಿಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದೀರಿ, ಅತ್ಯಾಚಾರ ಆರೋಪದ ಕೇಸನ್ನು ಕೊಡ್ತೇನೆ ಅಂತಕ್ಕಂತ ಬೆದರಿಕೆ ನೋಡಿದ್ರು. ಮತ್ತೆ ರೌಡಿಗಳನ್ನ ಚೂ ಬಿಟ್ಟು, ನೋಡಿ ನೀವು ಹಣವನ್ನು ಕೇಳಿಕೊಂಡು ಕೈಕಾಲ ಮುರಿತೆ ಅಂತಕ್ಕಂತ ಬೆದರಿಕೆ ಕೂಡ ಒಡ್ಡಿದ್ದಾರೆ. ಈ ತರ ಒಂದು ಪ್ರಕರಣ. ಹಾಗಾಗಿ ನೊಂದವರು ಯಾರಂತ ಹೇಳಿದ್ರೆ, ಬಹುಶಃ ವಿಚಿತ್ರ ಘಟನೆ, ನೊಂದವರು ಯಾರಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳೇ ಹೆಚ್ಚಿನವರು, ಅದರಲ್ಲಿ ಕೆಲವರು ಮಂದಿ ಹೊರಗಿನವರು. ಅವರು ಮತ್ತೆ ಏನು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕೇಸ್ ಕೊಡ್ಲಿಕ್ಕೆ ಅವರು ಹಿಂದೇಟು ಹಾಕಿ ಮತ್ತೆ ಕೊನೆಗೆ ಅವರು ಪ್ರೈವೇಟ್ ಕಂಪ್ಲೇಂಟ್ ಮಾಡಿ ಸ್ಟೇಷನ್ ಕೊಟ್ಟರು. ಅದರಲ್ಲಿ 7 ಪ್ರಕರಣದಲ್ಲಿ 4 ಪ್ರಕರಣವನ್ನ ಬಿ ರಿಪೋರ್ಟ್ ಮಾಡಲಾಗಿದೆ. 3 ಪ್ರಕರಣ ಇವಾಗ ತನಿಖೆ ಹಂತದಲ್ಲ ಉಂಟು, 3 ಪ್ರಕರಣ. ಅದರಲ್ಲೂ ಕೂಡ ಹಾಗೆ ತನಿಖೆ ಮಾಡ್ಲಿಕ್ಕೆ ಅಂತ ಅಧಿಕಾರಿಗಳು ತನಿಖೆಯ ಪ್ರೊಸೆಸ್ ಅನ್ನು ಸ್ಟಾರ್ಟ್ ಮಾಡುವಾಗ ಇವರು ಮಾನ್ಯ ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ಅಂತ ತರ್ತಾರೆ, ಅವರನ್ನು ತನಿಖೆ ಮಾಡಬಾರ್ದು ಅಂತ ಹೇಳಿ. ಹಾಗಾಗಿ ತನಿಖೆ ಕೂಡ ಅಲ್ಲಿ ಕುಂಠಿತಗೊಳ್ತದೆ. 1. 2. ಇವರ ಇದೇ ಸಂದರ್ಭದಲ್ಲಿ 2013 ಇದೇ ಜಗನ್ನಾಥ್ ಕೇಸ್ ಬಂತು. ACP ಜಗನ್ನಾಥ್ ತನಿಖಾಧಿಕಾರಿಯಾಗಿ ಜಗನ್ನಾಥ್ ಅವರು ನಿಯುಕ್ತಿಗೊಳ್ತಾರೆ. ಅವ್ರು ತನಿಖೆಯನ್ನು ಪ್ರಾರಂಭ ಮಾಡುವಾಗ ಇವರು ಏನ್ ಮಾಡಿದ್ರು, ಗಿಮಿಕ್ ಮಾಡಿದ್ರು, ತನಿಖಾಧಿಕಾರಿಯ ಮೇಲೆ ಲೈಂಗಿಕ ಕಿರುಕುಳದ ಆರೋಪವನ್ನು ಕೊಟ್ಟರು. ಹಾಗಾಗಿ ಇದು ಮೂಲ ಪ್ರಕರಣ ಏನು, ಅದು ದಿಕ್ಕು ತಪ್ಪಿ ಹೋಯ್ತು. ಅಲ್ಲಿ ಜನರ ಓರಿಯಂಟೇಷನ್ ಮತ್ತೆ ಪೊಲೀಸ್ ಅಧಿಕಾರಿಗಳ ಓರಿಯಂಟೇಷನ್ ಎಲ್ಲ ತಪ್ಪಿ ಹೋಯ್ತು. ಮತ್ತೆ ಜಗನ್ನಾಥ್ ಅವರು ಈ ಪ್ರಕರಣದಿಂದ ಹೊರಗೆ ಬರ್ಲಿಕ್ಕೆ ಆಗದೆ ಬಹುಶಃ ಅವರು ಮತ್ತೆ ನಂತರ VRS ಎಲ್ಲ ಕೊಟ್ಟು ಹೋದ್ರು. ಇದೆಲ್ಲ ಘಟನೆ ಆಗಿದೆ. ಹಾಗಾಗಿ ಒಂದು ಈ ಜನರು ಇವತ್ತು ನಮ್ಮ ಹತ್ರ ಬರ್ತಾ ಇದ್ದಾರೆ, ನಮಗೆ ಅನ್ಯಾಯ ಆಗಿದೆ ಅಂತ ಹೇಳುವಂಥದ್ದು. ಆದ್ರೆ ಇಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು,
ಪೊಲೀಸ್ ಇಲಾಖೆಯಲ್ಲಿ ಎಂತ ಆರೋಪಿಗಳನ್ನು ಹಿಡಿತಕ್ಕಂತ ಎಲ್ಲಾ ರೀತಿಯ ತಂತ್ರಜ್ಞಾನ ಇವಾಗ ಉಂಟು. 24 ಗಂಟೆಯಲ್ಲಿ ಆರೋಪಿಯನ್ನು ಪತ್ತೆ ಮಾಡುವಂತ ನಮ್ಮ ಹತ್ರ ಜಾಲ ಉಂಟು. ಹಾಗಾಗಿ ಈ ಪ್ರಕರಣದಲ್ಲಿ ಎಲ್ಲಿವರೆಗೂ ಕೂಡ ಅವರು ಅವರ ಕೇಳಕ್ಕೆ ಹೋಗಿದ್ದಾರೆ ಅಂತ ಉಂಟು, ಹೋಗಿದೆ ಈ ರಿಪೋರ್ಟ್ ಅಲ್ಲಿ ಉಂಟು, ಹೋಗಿದ್ದಾರೆ, ಹೋಗಿ ಅಲ್ಲಿ ಏನು ಮಾಡಿದ್ದಾರೆ ಅಥವಾ ಇವರು ಮಾಡಿದಂತ ಆಪಾದನೆ ತನಿಖೆ ಮಾಡೋದು ಯಾವುದು ನಡೆಯಲಿಲ್ಲ. ಇವರು ಮಾಡಿದಂತ ಅಕ್ರಮ ಸಂಪಾದನೆ ಅದೆಲ್ಲ ಕೂಡ ನಮಗೆ ಗೊತ್ತುಂಟು, ಎಷ್ಟೆಷ್ಟು ಕಾರುಂಟು ಇವತ್ತ ಎಲ್ಲೆಲ್ಲಿ ಜಾಗ ಮಾಡಿದ್ದಾರೆ ಎಲ್ಲ ಕೂಡ ದಾಖಲೆ ಉಂಟು. ಆದ್ರೆ ಪೊಲೀಸ್ನವರು ಯಾರು ತನಿಖೆ ಮಾಡಿಲ್ಲ. ಇಲ್ಲಿ ಕೂಡ ಹಾಗೆ ರಾಜಕಾರಣ ಇಲ್ಲಿ ಮಧ್ಯಪ್ರವೇಶ ಮಾಡಿದೆ, ರಾಜಕಾರಣ ಮಧ್ಯಪ್ರವೇಶ ಮಾಡಿದ್ದರಿಂದಾಗಿ ಇವರ ಬಗ್ಗೆ ತನಿಖೆ ನಡೆಯಲಿಲ್ಲ. ಓಕೆ, ನೀವು ಗೋಲ್ಡ್ ಕಾಯಿನ್ ಬರ್ತದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಜನರಿಗೆ ಮೋಸ ಮಾಡಿದ್ದಾರೆ ಅಂತ ಏನ್ ಪ್ರೂಫ್ ಉಂಟು ಅಂತ ಅದ್ರ ಬಗ್ಗೆ ಹೇಳಲಿಕ್ಕೆ? ನೋಡಿ, ಎಸ್ ಒಮ್ಮೆ ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ಹಾ ಮೇಡಮ್ ನಮಸ್ತೆ. ನೋಡಿ ಮೇಡಮ್, ನಾನು ಮೀರಾ ಪಿಂಟ್ ಅಂತೇಳಿ, 35 ವರ್ಷದ ಶಿಕ್ಷಕ ವೃತ್ತಿಯಲ್ಲಿ ಸರ್ವಿಸ್, ಶ್ರೀಕಲ ವಾಸ ಮಾಡುವ ಫ್ಲಾಟ್ ಅಲ್ಲಿ ಇದ್ದೇನೆ. ಅಲ್ಲ, ನನ್ನದು ವಾಯ್ಸ್ ಬರ್ತದೆ? ಕೇಳಿಸ್ತಾ ಇದೆ, ಹೇಳಿ ಹೇಳಿ ನೀವು. ಅದರಿಂದ ನನ್ಗೆ ಅವಳು ತುಂಬಾ ಇದು ಮಾಡಿದ್ದಾಳೆ. ನಾನು ಅವಳಿಗೆ ಎದುರು ದಂಗೆ ಎತ್ತ ಈ ಅಧಿಕಾರಿಗಳಿಗೆ, ಈ ಸಂಘದ ಪದಾಧಿಕಾರಿಗಳಿಗೆ ನನ್ನ ಒಂದು ದೊಡ್ಡ ನಮಸ್ಕಾರ ಕೊಡ್ತೇನೆ. ಯಾಕಂದ್ರೆ ನಮ್ಮ ಫ್ಲಾಟ್ ಅಲ್ಲಿ ನಾವು ಟ್ಯೂಷನ್ ಕೊಡ್ತಾ ಇದ್ದೆವು, ಅದನ್ನು MB ರಾಜರವರಿಗೆ ಅದರ ಮೇಲೆ ಕಣ್ಣಿತ್ತು. ಅದಕ್ಕೆ ಇವಳು ಸಪೋರ್ಟಿವ್ ಆಗಿ ಅವರಿಗೆ ಹೆಲ್ಪ್ ಮಾಡ್ತೇನೆ ಅಂತೇಳಿ ಇವರು ಇಲ್ಲಿಗೆಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. 2 ಬೆಡ್ರೂಮ್ ಅನ್ನು ಅವಳು 3 ಬೆಡ್ರೂಮ್ ಮಾಡಿದ್ದಾಳೆ, ಬಾಲ್ಕನಿ ಎಕ್ಸ್ಚೇಂಜ್ ಮಾಡಿ ಇದು ಮಾಡಿದ್ದಾಳೆ, ಎಂತದ್ದು ಅಡಿಗೆ ಮನೆ ಮಾಡಿದ್ದಾಳೆ. ನಂತರ ಇಲ್ಲಿ ನಮ್ಮ ಫ್ಲಾಟ್ ಅಲ್ಲಿ ಒಬ್ಬರ ಮದುವೆ ಆಯ್ತು, ಅವರದ್ದು ಮೆಹಂದಿ ಕಾರ್ಯಕ್ರಮವನ್ನು ಪೊಲೀಸರನ್ನು ತರಿಸಿ ನಿಲ್ಲಿಸಿ ನಾನು ಕರೆಸಿದ್ದು ಅಂತೇಳಿ ನನ್ನ ಹೆಸರು ಹಾಳು ಮಾಡಿದ್ದಾಳೆ. ಪುನಃ ಶ್ರೀಕಲನ ಗಂಡ ತಂಗಿಗೂ ಮತ್ತೆ MB ರಾಜರವರ ಮಗಳು ಸೊಂಡಮ್ಮನಿಗೂ ಅನೈತಿಕ ವ್ಯವಹಾರ ಉಂಟು ಅಂತೇಳಿ ಪತ್ರಗಳನ್ನು ಬರೆದು ಅಂಚೆ ಮೂಲಕ ಎಲ್ಲಾ ವಠಾರದವರಿಗೆ ರವಾನಿಸಲಾಗಿತ್ತು. ನನಗೂ ಬಂದಿತ್ತು. ಆದ್ರೆ ನಮ್ಮ ಮೇಲೆ MB ರಾಜರವರ ಮಗಳು ಸೊಂಡಮ್ಮ ಕಂಪ್ಲೇಂಟ್ ಕೊಟ್ಟರು. ಆದ್ರೆ ಅದನ್ನು ಬರೆದವರು ಯಾರು, ಮೇಂದಿಯ ಕಾರ್ಯಕ್ರಮದಲ್ಲಿ ಪೊಲೀಸರನ್ನು ತಂದು ನಿಲ್ಲಿಸಿದ್ದು ಯಾರು, ಅದು ಇನ್ನೂ ಸಿಗ್ಲಿಲ್ಲ. ಯಾಕೆಂದ್ರೆ ಮನೆ ಒಳಗಿನ ಕಳ್ಳನನ್ನು ಯಾರು ಹಿಡಿಲಿಕ್ಕೆ ಆಗುದಿಲ್ಲ. ಮತ್ತೆ ನನ್ನ ಮನೆಯಲ್ಲಿ ನಾನು ಲಂಚ್ ಟೈಮಲ್ಲಿ February 2016 ನಾನು ಕಿವಿಯಿಟ್ಟು ಪ್ರಾರ್ಥನೆ ಕೇಳ್ತಾ ಇದ್ದಾಗ ನನ್ನ ಮನೆಗೆ ಪೊಲೀಸ್ ಕರೆಸಿ ಆ ದಿನ ನನ್ನ ಮಾತ್ರ ಅಕ್ರಂದನ ಮುಗಿಲು ಮುಟ್ಟಿತು. ನಾನು ಹೊರಗೆ ಬಂದು ಬೊಬ್ಬೆ ಹೊಡೆಯುವಾಗ ಅದೇ ಶ್ರೀಕರ MB ರಾಜರವರ ಮನೆಯಲ್ಲಿ ಕುತ್ಕೊಂಡು ನಗಾಡಿಕೊಂಡು ನನ್ನ ಬೊಬ್ಬೆಯನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದ್ರೆ ಅವರು ನನ್ನನ್ನು ಇದುವರೆಗೆ ಕರೀಲಿಲ್ಲ. ಇವಳು ಅಮಾಯಕರ ಮೇಲೆ ದೌರ್ಜನ್ಯ ತೋರಿಸ್ತಾ ಇದ್ದಾಳೆ. ನಮ್ಮ ಫ್ಲಾಟ್ ನನ್ನ ಸವಿತಾ ಭಂಡಾರ್ ಎಂಬುವರು ಅವರಿಗೆ ಹೆದರಿ ಅವರು ಮನೆ ಮಾರಿ ಹೋಗಿದ್ದಾರೆ. ಅವರ ಲೆಟರ್ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ ಉಂಟು. ಸೊ ಇಂಥದ್ದೆಲ್ಲ ಅವಳು ಮಾಡ್ತಾ ಇದ್ದ ಇವಳನ್ನು ಇವಳಿಗೆ ಎಲ್ಲರೂ ಧಿಕ್ಕಾರ ಹಾಕ್ಬೇಕು. ಧಿಕ್ಕಾರ ಹಾಕಿ ಮತ್ತೆ ಒಂದು ಹೇಳ್ತಾ ಇದ್ದ, ನಮ್ಮ ಕ್ಯಾಂಪಸ್ ಅಲ್ಲಿ CC ಕ್ಯಾಮೆರಾ ಇತ್ತು, ಅದ್ರ ಕಂಟ್ರೋಲ್ ಪ್ಯಾನಲ್ ಅನ್ನು MB ರಾಜರವರ ಮನೇಲಿ ಇಟ್ಟಿದ್ದಾರೆ. ನನಗೆ ಸಂಶಯ ಉಂಟು ಇಲ್ಲಿ ಏನೋ ಅನೈತಿಕ ವ್ಯವಹಾರ ಉಂಟು. ಅದ್ರ ಕನೆಕ್ಷನ್ ಯಾರ ಯಾರ ಮೊಬೈಲ್ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಎಲ್ಲ ಫೈಂಡ್ ಔಟ್ ಮಾಡ್ಬೇಕು ಮೇಡಮ್, ಎಲ್ಲ ಮಾಡ್ಬೇಕು. ಇಲ್ಲಿ ಏನೇನು ಆಗ್ತಾ ಉಂಟು, ಇಲ್ಲಿಯ ಜನರು ಅಮಾಯಕರು ಮಾತಾಡ್ಲಿಕ್ಕೆ ಹೆದರ್ತಾರೆ. ಸೊ ನನ್ಗೆ ಎಲ್ಲರಿಗೂ ನ್ಯಾಯ ಸಿಗ್ಬೇಕು. ಇಂಥ ಭ್ರಷ್ಟ ಅಧಿಕಾರಿಗಳು ನಮ್ಗೆ ಬೇಡ. ಮತ್ತೆ ಇವರಿಗೆ ಯಾರಾದ್ರೂ ರಾಜಕಾರಣಿಗಳು ಸಹಾಯ ಮಾಡ್ತಾರಾದ್ರೆ ಅವರು ಅಧಿಕಾರದಲ್ಲಿ ಇದ್ರು ಕೂಡ ಜನ ಅಮಾಯಕ ಜನರ ಎದುರು ಅವರ ಭಾಷಣದಲ್ಲಿ ನೈತಿಕ ಮೌಲ್ಯದ ಬಗ್ಗೆ ಮಾತನಾಡುವ ಹಕ್ಕು ಯಾವ ರಾಜಕಾರಣಿಗಿಲ್ಲ. ಓಕೆ, ನಮ್ಗೆ ನ್ಯಾಯ ಬೇಕು ಮೇಡಮ್, ನ್ಯಾಯ ಬೇಕು. ನಾವು 3 ವರ್ಷದಿಂದ ಕಣ್ಣೀರು ಸುರಿಸಿ ನಮ್ಮ ಎಷ್ಟೋ ರಾತ್ರಿಗಳನ್ನು ಕಳೀತಾ ಇದ್ದೇವೆ. ಇವರ ಕಣ್ಣಿನಿಂದ ದೇವರು ರಕ್ತ ಕಣ್ಣೀರು ಕೊಡ್ಬೇಕು. ಓಕೆ, ಧನ್ಯವಾದ. ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಇವಾಗಲೇ ನಾವು ಮಹಿಳೆಯರ ತುಂಬಾ ಕಾಲ್ಗಳನ್ನು ನೋಡಿದೀವಿ. ಇವರ ಒಂದು ಆಕ್ರಂದನ ನೋಡ್ಬೇಕಾದ್ರೆ ನಮ್ಮ ಎಲ್ಲೋ ಜನಪ್ರತಿನಿಧಿಗಳು ನಮ್ಮ ಒಂದು ಸಾಮಾನ್ಯ ಜನರ ಒಂದು ಕೂಗಿಗೆ ಧ್ವನಿಯಾಗಿ ನಿಲ್ತಾ ಇಲ್ಲ. ಇವರೊಂದು ಆಕ್ರಂದನ, ಅವರೊಂದು ಮಾತು ಹೇಳಿದ್ರು, ಅವರ ಒಂದು ಬೆದರಿಕೆ ಮತ್ತು ಅವರ ಒಂದು ಅನ್ಯಾಯಕ್ಕೆ, ಅವ್ರು ಮಾಡಿದಂತ ಒಂದು ಕ್ರಿಮಿನಲ್ ಕೆಲಸಗಳಿಗೆ ಅವ್ರು ಮನೆ ಮಾರಿಕೊಂಡು ಹೋಗ್ಬೇಕಂತ. ಸಾಮಾನ್ಯ ಜನರು ಎಲ್ಲಿ ಹೋಗ್ಬೇಕು ಮೇಡಮ್? ಒಂದು ಮಧ್ಯಮ ವರ್ಗದ ಬಡ ಜನರು ಇವರು ಅನ್ಯಾಯ ಮಾಡ್ಕೊಂಡ್ರೆ ಎಲ್ಲಿ ಹೋಗ್ಬೇಕು? ಈ ರೀತಿಯ ಒಂದು ಘಟನೆಗಳು ನಡಿಬೇಕಾದ್ರೆ ಎಲ್ಲೇ ಒಂದು ಇಲ್ಲಿ ಒಂದು ಜಂಗಲ್ ರಾಜ್ ನಡೀತಾ ಇದೆ ಅಂತ ಅನಿಸ್ತದೆ. ಈ ಮಂಗಳೂರು ನಗರದಲ್ಲಿ, ಮಂಗಳೂರು ಒಂದಿಷ್ಟು ಪ್ರಖ್ಯಾತಿ ಹೊಂದಿದಂತ ನಗರ ಈ ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಿ ಹೇಳ್ಬೇಕಾದ್ರೆ ಎಲ್ಲ ಕಡೆ ಹೆಸರಿದೆ. ಅಲ್ಲಿ ಹೇಳ್ಬೇಕಾದ್ರೆ ಕರಪ್ಟ್ ಆಗಿ ಆಫೀಸರ್ಸ್ ದಯವಿಟ್ಟು ಮಾಡಿ. ಇನ್ನೊಬ್ರು ಕಾಲ್ ಹೇಳ್ತಾರೆ. ಹಲೋ ಹಲೋ, ಹಾ ಸರ್ ನಮಸ್ತೆ, ಹೇಳಿ. ನಮಸ್ತೆ, ಅದೇ ಶ್ರೀಕಲನ್ ಬಗ್ಗೆ ಲೈವ್ ಅಲ್ಲಿ ನೋಡ್ತಾ ಇದೀವಿ. ಹಾ ಹೇಳಿ ಹೇಳಿ. ಅಂದ್ರೆ ನಮ್ ಸಿಸ್ಟರ್ ಇಲ್ಲಿ ಮಂಗಳೂರಲ್ಲೇ ಇರೋದು ಫ್ಲಾಟ್ ಅಲ್ಲಿ, ಅವರು ಟೀಚರ್ ಆಗಿದ್ದಾರೆ, ಪಾಪ ಅವ್ರ ಗಂಡ ದೂರದಲ್ಲಿದ್ದಾರೆ, ಅಂದ್ರೆ ಅವರು ಫಾರಿನ್ ಅಲ್ಲಿ ಇರೋದು. ಇವ್ರು ಪಾಪ ಒಂದು ಸಣ್ಣ ಮಗುವನ್ನ ಇಟ್ಕೊಂಡು ಕ್ಲಾಸ್ ಟ್ಯೂಷನ್ ಇದು ಕ್ಲಾಸ್ ಇದು ಟೀಚಿಂಗ್ ಮಾಡ್ತಾ ಇದ್ದಾರೆ. ಅದೇ ಈ ಶ್ರೀಕಲ ಎಂಬವರು ತುಂಬಾ ಇದು ಮಾಡ್ತಾ ಇದ್ದಾರೆ, ತುಂಬಾ ಉಪದ್ರ ಕೊಡ್ತಾ ಇರೋದು, ಟಾರ್ಚರ್ ಕೊಡ್ತಾ ಇರೋದು. ಮತ್ತೆ ಅವರೊಟ್ಟಿಗೆ MB ರಾಜ ಮನಿ ಅಂತ, ಅಂದ್ರೆ ಇವರು ಪೊಲೀಸರ ಅಥವಾ ರೌಡಿ ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇವರು ಪೊಲೀಸರ ಡ್ರೆಸ್ ಹಾಕಿರೋ ರೌಡಿ ತರ ಕಾಣ್ತಾ ಇದ್ದಾರೆ, ಆತರ ಮಾಡ್ತಾ ಇದಾರೆ. ಒಂದು ಹೆಣ್ಣಾಗಿ ಮತ್ತೊಬ್ಬ ಹೆಣ್ಣಾಗಿ ಇವರು ರಕ್ಷಣೆ ಮಾಡ್ತಾ ಹೊರತು
ಅದ್ರಿಂದ ದಯವಿಟ್ಟು ಮೇಲಿನ ಅಧಿಕಾರಿಗಳು ಅಥವಾ ಎಲ್ಲ ಇವ್ರ ಮೇಲೆ ಏನ್ ಕ್ರಮ ತಗೊಳಕಾಗತ್ತೆ ಅದನ್ನ ಮಾಡ್ಬೇಕು. ಹಾಗೆ ಶ್ರೀಕಲ ಅವರು ಏನೆಲ್ಲ ಅನ್ಯಾಯ ಮಾಡ್ತಿದ್ದಾರೆ ಅಂತ ನೀವು ಆರೋಪ ಮಾಡ್ತಾ ಇರೋದು? ಅವ್ರಂದ್ರೆ ಎಲ್ಲ ಅವ್ರನ್ನ ಇದು ಪುಂಡಾಟಕ್ಕೆ ಎಲ್ಲ ಇದ್ ಮಾಡ್ತಾ ಇದಾರೆ. ಆಮೇಲೆ ಲೋಕಲ್ ಮಾನಸಿಕವಾಗಿ ಎಲ್ರಿಗೂ ಉಪದ್ರ ಕೊಡ್ತಾ ಇದಾರೆ, ಮನೆಗೆ ನುಗ್ಗಿ ಇದ್ ಮಾಡ್ತಾ ಇರೋದು, ಏನೆಲ್ಲ ಒಂಥರ ಇದ್ ಮಾಡ್ತಾ ಇದ್ರು, ಅವ್ರು ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ಮನೆಯಲ್ಲಿ. ಓಕೆ, ಎಸ್ ಸರ್, ಧನ್ಯವಾದ. ಓಕೆ, ಹಾ, ಇವರು ಕೂಡ ಏನೋ ಒಂದ್ ಮಾತು ಹೇಳಿದ್ರು, ಮನೆಗೆ ನುಗ್ಗಿ ಮಾಡ್ತಾರ ಅಂತ ಹೇಳಿ. ನೋಡಿ ಮೇಡಮ್, ಅವ್ರ ಕರ್ತವ್ಯ ನಿರ್ವಹಿಸಿರೋದು ಕೊಣಾಜೆಯಲ್ಲಿ, ಇವ್ರು ಹೇಳ್ತಿರುವ ಪ್ರಕರಣ ನಗರದಲ್ಲಿ ಕಾಣ್ಬೇಕು ಅವ್ರು ಅಪಾರ್ಟ್ಮೆಂಟ್ ವಿಚಾರ. ಎಲ್ಲ ಒಂದ್ ಕಡೆ ಕರ್ತವ್ಯ ನಿರ್ವಹಿಸಿರೋ ಅವ್ರಿಗೆ ಒಂದು ಜವಾಬ್ದಾರಿ ಅಂತ ಕೊಟ್ಟಿರ್ತಾರೆ. ಯೂನಿಫಾರ್ಮ್ ಹಾಕಿದೀನಿ, ಕಾಕಿ ಹಾಕಿದೀನಿ, ಕಾನೂನು ನನ್ನ ಕೈಯಲ್ಲಿ ಅಂತ ಹೇಳ್ಕೊಂಡು ಎಲ್ಲ ಒಂದು ನುಗ್ಗಿ ಒಂಥರ ಈ ರೀತಿಯ ಒಂದು ದಂಧೆ ಒಂದು ಅವರನ್ನು ಹೆದರಿಸೋದು ಮತ್ತೆ ಅವರನ್ನು ಬೆದರಿಸೋದು, ಅವರನ್ನು ತಮ್ಮ ಈ ಜಾಲಕ್ಕೆ ಬಳಸಿಕೊಳ್ಳುವ ಒಂದು ಕೃತ್ಯ ಮಾಡ್ಲಿಕ್ಕೆ ಯಾವುದೋ ಒಂದು ಮಿಸ್ಯೂಸ್ ಮಾಡುವಂತ ಪ್ರವೃತ್ತಿ ನಾವಿದನ್ನು ಖಂಡಿಸ್ತೇವೆ ಮೇಡಮ್. ಸಮಾಜದಲ್ಲಿ ಯಾರು ಮಾಡಬಾರ್ದು, ಯಾವ ಯಾರಿಗೂ ಅಧಿಕಾರ ಇಲ್ಲ. ಅವರಿಗೆ ಅವರವ್ರಿಗೆ ಬದುಕು ಹಾಕಿದೆ ಮಾತಾಡುವ ಹಕ್ಕು ಇದೆ. ಅವ್ರ ಎದುರುಗಡೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಮಾತಾಡಿದ್ರೆ, ಈ ರೀತಿ ಒಂದು ಜೂಜು ಮಾಡ್ತಾರೆ ಅಂತ ಹೇಳಿದ್ರೆ ಅಪಾರ್ಟ್ಮೆಂಟ್ ಅಲ್ಲಿ, ಇಟ್ ಇಸ್ ಇಲ್ಲಿಗಲ್ ಥಿಂಗ್. ರೈಡ್ ಮಾಡಬೇಕು. ನಾವಿಲ್ಲಿ ಮಾನ್ಯ ಪೊಲೀಸ್ ಇಲಾಖೆಯಲ್ಲಿ ಹೇಳಿಕ್ ಇಷ್ಟಪಡ್ತೀವಿ, ಈ ಕೂಡಲೇ ಅವರೆಲ್ಲ ಆಸ್ತಿಪಾಸ್ತಿಗಳ ಮೇಲೆ ಮತ್ತು ಅವರ ಇರುವ ಎಲ್ಲ ತಂಡಗಳ ಮೇಲೆ ಒಂದು ತನಿಖಾ ತಂಡವನ್ನು ರಚಿಸಿ ರೈಡ್ ಮಾಡಬೇಕು, ಎಲ್ಲವನ್ನು ಅಕ್ರಮ ಆಸ್ತಿಗಳನ್ನು ಸರ್ಕಾರದ ವಶಕ್ಕೆ ಪಡಿಸಿಕೊಡ್ಬೇಕು. ಆಗ ಅದಲ್ಲದೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಒಂದು ಅಭಿಯಾನ ಕೂಡ ಮಾಡ್ತಿದ್ದೀವಿ ಮೇಡಮ್. ಯಾರ್ಯಾರ ಜನಗಳಿಗೆ ಅನ್ಯಾಯವಾಗಿದೆ, ರಾಜ್ಯಪಾಲರಿಗೆ ಇದೊಂದು ಪತ್ರವನ್ನು ರವಾನಿಸಿ, ಗೃಹ ಸಚಿವರು ಕೂಡ ಈ ಪತ್ರವನ್ನು ರವಾನಿಸಿ, ಕೇಂದ್ರ ಸರ್ಕಾರದ ಒಂದು ಮಾನವ ಹಕ್ಕು ಆಯೋಗ ಕೂಡ ಈ ಒಂದು ಪತ್ರ ರವಾನಿಸುವ ಒಂದು ಅಭಿಯಾನವನ್ನು ಮುಂದಿನ ವಾರಗಳಲ್ಲಿ ನಾವು ಕೈಗೊಳ್ಳಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀವಿ ಈ ಮುಖಾಂತರ. ಮತ್ತು ಈ ಸಂದರ್ಭದಲ್ಲಿ ಇಷ್ಟು ಕರೆಗಳನ್ನು ನೋಡಬೇಕಾದ್ರೆ ಎಲ್ಲ ಒಂದು ಥರ ಈ ಥರ ಒಂದು ಇಂತಹ ಅಧಿಕಾರಿಯನ್ನು ನಾನು ಯಾವುದೇ ಒಂದು ಮಾಧ್ಯಮದಲ್ಲಿ, ನನ್ನ ಜೀವನದಲ್ಲೇ ನಾನು ಇಂಥ ಅಧಿಕಾರಿಯನ್ನು ಯಾವುದೇ ಮಾಧ್ಯಮದಲ್ಲಿ ಯಾವುದೇ ಪತ್ರಿಕೆಗಳಲ್ಲಿ ಕೂಡ ಇಷ್ಟು ಭ್ರಷ್ಟಾಚಾರದ ಒಂದು ವ್ಯಕ್ತಿಯನ್ನು ನೋಡಲಿಲ್ಲ. ಆದರೆ ಇಷ್ಟು ವರ್ಷ ನನಗೊಂದು ಬಹಳ ಆಶ್ಚರ್ಯದ ಸಂಗತಿಯಿಂದ ಮಾನ್ಯ ಈ ಕಮಿಷನರ್ ಅವರ ಈ ಒಂದು ಅವಧಿಯಲ್ಲಿ ಇಂತಹ ಒಂದು ವ್ಯಕ್ತಿಗೆ ಒಂದು ಪ್ರಶಸ್ತಿಗಳು ಒಂದು ಆ ರೀತಿಯ ಒಂದು ಪ್ರಮೋಷನ್ ಕೊಟ್ಟಿದ್ದು ಬಹಳ ಒಂದು ಆಶ್ಚರ್ಯ ಆಗ್ತಿದೆ. ಬಹಳ ಒಂದು ಆಶ್ಚರ್ಯ, ಇಂಥ ಒಂದು ಕರಪ್ಟ್ ಆಫೀಸರ್ ಹೇಗೆ ಸಿಕ್ಕಿದೆ ಅಂತೇಳಿ ನಾವು ಆಗ್ರಹಿಸಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇಂಥವ್ರಿಗೆ ಕೊಟ್ಟಿರೋ ಪ್ರಮೋಷನ್, ಇಂಥವ್ರಿಗೆ ಕೊಟ್ಟಿರೋ ಗೌರವಗಳನ್ನು ಹಿಂಪಡಿಬೇಕು. ಇವತ್ತೇ ಅವರು ಈ ರೀತಿಯ ಒಂದು ಪ್ರೊಸೀಜರ್ನ ಸ್ಟಾರ್ಟ್ ಮಾಡಬೇಕು, ಅದನ್ನು ಹಿಂಪಡಿಬೇಕು. ಅಲ್ಲಿ ಮಾತ್ರ ನಮಗೊಂದು ನ್ಯಾಯ ಸಿಕ್ಕಿದೆ ಅಂತ ಹೇಳ್ಬೋದು. ಹಾಗೆ ಅವರ ಸೇವೆ ಅಂತ ಇಲ್ಲಿ ಕೂಡ ಕಾರ್ಯಕ್ರಮ. ಹಾಗೆ ನೀವು ಹೇಳ್ತಾ ಇದ್ರೆ ಆಟೋ ಚಾಲಕರನ್ನ ಬಳಸ್ಕೊಂಡ್ಬಿಟ್ಟು ಅವರು ತಮ್ಮ ಕೆಲಸ ಮಾಡ್ಕೊಳ್ತಾರೆ ಅನ್ನುವಂತಹ ಆರೋಪ ನೀವು ಮಾಡ್ತಾ ಇರುವಂತದ್ದು, ಅದಕ್ಕೆ ಸಾಕ್ಷಿ ಏನಿದೆ ಅಂತ ಮೇಡಮ್? ಇಲ್ಲಿ ನಾವೊಂದು ಗಮನದ ವಿಷಯವನ್ನು ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಅಶೋಕ್ ಕುಂಚಾಡ್ ಅವರೊಂದು ಮಾತು ಹೇಳಿದ್ರು, ಅವರು ಅವರ ಒಂದು ತಂಡ ಇದೆ, ಆ ತಂಡದಲ್ಲಿ ಒಂದು ಆಟೋ ಚಾಲಕರ ಒಂದು ವ್ಯಕ್ತಿ ಅವರು ಕೂಡ ಇದ್ದಾರೆ ಅಂತೇಳಿ. ಈ ವ್ಯಕ್ತಿಯನ್ನು ಬಳಸ್ಕೊಂಡು ಇವರು ತನ್ನ ಆಕ್ಟಿವಿಟಿಗಳಿಗೆ ಯೂಸ್ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಚಿಕ್ಕ ಸರ್, ನಮಸ್ತೆ. ಓಕೆ, ಇದೀಗ ಏನು ದಲಿತ ದಮನಿತರ ಸ್ವಾಭಿಮಾನ ಹೋರಾಟ ಸಮಿತಿಯವರು ಆರೋಪವನ್ನ ಮಾಡ್ತಾ ಇರುವಂತದ್ದು ಖಾದರ್ ಅವರ ಹಸ್ತಕ್ಷೇಪ ಇದೆ ಅಂತ, ಯಾಕಂತ ಹೇಳಿದ್ರೆ ಪಿ ಎಸ್ ಐ ಶ್ರೀಕಲ ಅವ್ರನ್ನ ಇಲಾಖೆಗೆ ಮತ್ತೆ ಸೇರಿಸಿಕೊಳ್ಬೇಕು ಅನ್ನುವಂತಹ ಒಂದು ವಿಚಾರದಲ್ಲಿ ನಿಮ್ಮ ಹಸ್ತಕ್ಷೇಪ ಇದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ರಾಜ್ಯಕ್ಕೆ ಪ್ರೇರಿತವಾದ ಆರೋಪ. ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ದಲಿತ ಸಮುದಾಯ, ನನ್ನ ಪಕ್ಷದ ಕಾರ್ಯಕರ್ತರ ತಂದೆ ಅವರು, ಅವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ನಾನೇ ಅದನ್ನು ಕಮಿಷನರ್ ಹೇಳಿ ವರದಿ ತರಿಸಿಕೊಂಡು ಆ ಒಂದು ಆಕ್ಷನ್ ತೆಗೆದು ನಾನೇ ಹೇಳಿದ್ದು. ಆವಾಗ ಈಗ ಯಾರು ಆರೋಪ ಮಾಡ್ತಿದ್ದಾರೆ, ಈ ವಿಚಾರ ಸರ್ಕಾರ ಎತ್ತಲಿಲ್ಲ, ವಿಚಾರದಲ್ಲಿ ಇರಲಿಲ್ಲ. ಇದೊಂದು ರಾಜಕೀಯ ಪಕ್ಷದ ಪರವಾಗಿ ಇವರು ಇನ್ನೊಂದು ಹೆಸರಿನಲ್ಲಿ ಬಂದು ನಿಂತು ಈ ರೀತಿ ಆರೋಪ ಮಾಡುವಂತದ್ದು. ಆಯ್ತು, ಮಾಡ್ಲಿ, ಯಾವಾಗ ಇಲ್ಲಿಗೆ ಬಂದ ನಂತರ ಏನಾದ್ರೂ ಆರೋಪ ಮಾಡ್ಬಹುದು. ನನಗೆ ಏನಾದ್ರು ಒಂದು ಇಚ್ಛೆ ಇದ್ರೆ ನನಗೆ ಹೇಗಾದ್ರೂ ತರಬಹುದು ಅಲ್ವಾ? ಈಗ ಅಲ್ಲಿಗೆ ಯಾರು ಬರ್ಲಿಲ್ಲ, ಆ ವಿಚಾರವೇ ಇಲ್ಲ. ಅವ್ರು ಬಂದಾಗ ಅದಕ್ಕೆ ಯಾರು ಕೂಡ ಸಹಕಾರ ಕೂಡ ಕೊಡುತ್ತಿಲ್ಲ. ಆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನ ಪೂರ್ವ ಪೀಡಿತವಾಗಿ ಇದನ್ನು ಹೇಳುವಂತ ಯಾವುದೇ ಒಂದು ಅವಕಾಶ ಇಲ್ಲ. ಇದೆಲ್ಲ ಕೂಡ ಜನರ ಮಧ್ಯೆ ಗೊಂದಲ ಸೃಷ್ಟಿಸಿದ್ರು. ಮೊನ್ನೆ ಕಾರ್ತಿಕ್ ರಾಜ್ ಬಗ್ಗೆ ಸೃಷ್ಟಿಸಿ ದೇವರವರಿಗೆ ತೋರಿಸಿದ್ದಾರೆ. ಇವರಿಗೆ ಕೂಡ ಅಷ್ಟೇ, ಇವರ ಆರೋಪಕ್ಕೆ ನಾನೇ ನೇಲಿಕ್ಕೆ ಹೋಗುದಿಲ್ಲ. ಅಲ್ಲ, ಅಗತ್ಯ ಇಲ್ಲದ ವಿಚಾರ ಮಾಡ್ಲಿಕ್ಕೆ. ಎಸ್ ಖಾದರ್ ಅವರು ಇದೀಗ ನಮ್ ಜೊತೆ ರಘುವೀರ್ ಸೂಟರ್ಪೇಟೆ ಅವರು ಸಮಯನೇ ಉತ್ತರ ಕೊಡ್ತದೆ. ಎಸ್ ಎಸ್, ಯಾರು ಕೂಡ ಈ ರೀತಿ ಮಾಡ್ಲಿಕ್ಕೆ. ಎಸ್ ಖಾದರ್ ಅವರೇ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಈಗ ರಘುವೀರ್ ಸೂಟರ್ಪೇಟೆ ಕೂಡ ನಮ್ ಜೊತೆ ಮಾತಾಡ್ತಾ ಇರುವಂತದ್ದು, ಹೇಳಿ ಅವ್ರ ಜೊತೆ ಮಾತಾಡಿ ಸರ್. ಮಾತಾಡಿ ಸರ್, ನಿಮ್ಮ ಮೇಲೆ ನಮಗೆ ಗೌರವ ಇದೆ. ಹೇಳ್ಬೋದಲ್ಲ, ಈಗ ನನ್ನ ಗೌರವ ಇದೆ ಅಂತ ಹೇಳ್ತೀರಿ. ನಾನು ಯಾವಾಗಲೂ ಯಾರು ಬಂದ್ರು ಕೂಡ ಅನ್ಯಾಯದ ಬರವಾಗ ನಾನು ಎಲ್ಲಿ ಕೂಡ ನಿಲ್ಲಿಲ್ಲ. ಮತ್ತೆ ಈ ಅಧಿಕಾರಿಗೆ ನಾವು ಯಾಕೆ ನಿಲ್ಬೇಕು? ನಮ್ಗೇನ್ ಅಗತ್ಯ? ಈಗ ಅವ್ರು ಬಂದಾಗ ಅವರು ಅನ್ನೋ ಆಕ್ಷನ್ ತೆಕ್ಕೊಳ್ಲಿಕ್ಕಂತ ಸಂದರ್ಭದಲ್ಲಿ ಬಹುಶಃ ನಾವೇ ಪದ್ಮನಾಭನ ರಿಂಗಾನ ಮತ್ತು ಅಲ್ಲಿ ಇನ್ನಿತರ ಸೇರಿಕೊಂಡು ಒಂದು ಕಮಿಷನ್ ಹೋಗಿ ನಮ್ಮ
ಸ್ಪೀಕರ್ ಅಂತ ತೆಗೆದಿದ್ದಾರೆ. ಎಲ್ಲಿ ಆದ್ರೂ ಅಲ್ಲಿ ಬಂದ್ರೆ ನಾನು ನಿಮ್ಮ ಮಾತನ್ನ ನಾನು ಹೋಗ್ತೇನೆ ಅಂತ ನಿಮ್ಗೆ ಡೌಟ್ ಇದ್ರೆ ನಮ್ಗೆ ಯಾವುದೇ ಸಂದರ್ಭದಲ್ಲಿ ನನ್ನ ಸಂಪರ್ಕಿಸಬಹುದು. ಯಾವುದೇ ಅವಕಾಶ ಇವತ್ತು ನಿಮ್ಗೆ ನಾವು ಅದಕ್ಕೆ ಇಲ್ಲ ಅಂತ ಹೇಳುದಿಲ್ಲ. ಮತ್ತೆ ನೀವು ನಿಮ್ಗೆ ಮೋಸ್ಟ್ ಸಂಶಯ ಇರ್ಬಹುದು, ನಾನು ಸ್ಪಂದನ ಚಾನಲ್ ಮುಖ ನಿಮ್ಗೆ ನಾನು ಸಂಶಯ ದೂರ ಮಾಡ್ತೇನೆ ರವೀಂದ್ರ ಅವರೇ. ಖಂಡಿತವಾಗಿ ಅಂತ ಯಾವುದೇ ವಿಚಾರಕ್ಕೆ ನಾನು ಸಹಕಾರ ಕೊಡುದಿಲ್ಲ, ಮತ್ತೆ ಅಲ್ಲಿಗೆ ಬರ್ಲಿಕ್ಕೆ ಬಿಡುದಿಲ್ಲ. ಸರ್, ತಮ್ಮಲ್ಲಿ ಒಂದು ನಮ್ಮ ಒಂದು ಕೋರಿಕೆ ಇದೆ ಸರ್. ನಿಮ್ಮ ಹೆಸರನ್ನು ಬಳಸ್ಕೊಂಡು ನಗರದ ಹೃದಯ ಭಾಗದಲ್ಲಿ ಬಂದರ ಠಾಣೆಗೆ ಬೇಕಿದ್ರೆ ಬಂದರ ಠಾಣೆಗೆ ಬರಬಹುದು, ಪಾಂಡೇಶ್ವರ ಠಾಣೆಗೆ ಬೇಕಿದ್ರೆ ಪಾಂಡೇಶ್ವರ ಠಾಣೆಗೆ ಬರಬಹುದು ಅಂತ ಹೇಳುವ ಮಾತುಗಳು ಈಗ ಅವರ ವಲಯದಲ್ಲಿ ಬರ್ತಾ ಇದೆ. ನಾವು ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೇವೆ, ನೀವೊಂದು ಒಂದು ಉತ್ತಮ ರಾಜಕಾರಣಿಗಳು ಸರ್, ನಿಮ್ಮ ಮೇಲೆ ಗೌರವ ಇದೆ ಸರ್. ಅದಕ್ಕೆ ನಾವು ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೇವೆ ಸರ್, ದಯವಿಟ್ಟು ನೀವು ಹೋಮ್ ಮಿನಿಸ್ಟ್ರಿಗೆ ಒಂದು ಆದೇಶ ಕೊಡಿ ಸರ್. ಈ ಜಿಲ್ಲೆಯಲ್ಲಿ ಒಂದು ಕಮಿಷನರ್ ಅವರಿಗೆ ಒಂದು ತಮ್ಮ ಒಂದು ಪತ್ರದ ಮುಖಾಂತರ ಆದೇಶ ಕೊಡಿ. ಈ ಭ್ರಷ್ಟಾಧಿಕಾರಿಗಳನ್ನು ಆರೋಪ ತುಂಬಾ ಮಹಿಳೆಯರು ಬಹಳಷ್ಟು ಮಹಿಳೆಯರು ಕಣ್ಣೀರು ಸುರಿಸಿಕೊಂಡು ಈಗ ಮಾತಾಡಿದ್ರು ಫೋನಲ್ಲಿ, ಇವರು ಕಿರುಕುಳ ಇದ್ದಾರೆ, ನಾಳೆ ಗುಂಡಗಳು ಬಿಡ್ತಾರೆ, ನಾನು ಗಂಡ ಇಲ್ಲ ಅಂತೇಳಿ. ಇಂಥ ಒಂದು ಬಹಳಷ್ಟು ಪ್ರಕರಣಗಳಿದೆ ಸರ್, ಇದು ಪೊಲೀಸ್ ಇಲಾಖೆಯ ಮೆಟ್ಟಿಲಲ್ಲಿದೆ. ಈಗ ಈ ಇಷ್ಟು ಪ್ರಕರಣಗಳನ್ನು ಜೋಡಿಸಿ ಇದೆಲ್ಲ ತನಿಖೆ ಮಾಡಿದ್ರೆ ಅವರು ಸೇವೆಯಿಂದ ವಜಾ ಮಾಡುವಂತ ಒಂದು ಪ್ರಕರಣ ಸರ್. ನೀವು ಈ ಕೂಡಲೇ ಒಂದು ಗೃಹ ಸಚಿವರಿಗೆ ಒಂದು ಪತ್ರ ಬರೆದು ಹಾಗೆ ಇಲಾಖೆಗೆ ಒಂದು ಪತ್ರ ಬರೆದು ಇವರನ್ನು ಕಠಿಣ ಕ್ರಮಗಳು ಕಾನೂನಿನಲ್ಲಿ ಇವರನ್ನು ಸೇವೆಯಿಂದ ತೆಗೆಯುವಂತ ಇದ್ದದಲ್ಲಿ ಅದಕ್ಕೆ ಆದೇಶ ಮಾಡಿ ಒಂದು ಪತ್ರ ಕೂಡ ಕೊಡಿ ಸರ್. ನಮ್ಮ ಸಮಾಜಕ್ಕೆ, ನಮ್ಮ ಈ ಜಿಲ್ಲೆಗೆ ನಿಷ್ಪಕ್ಷವಾಗಿ ಅವ್ರು ಯಾವ ವಿಚಾರ ಸಂಪೂರ್ಣವಾಗಿದೆ ಅಂತ ಮಾತಾಡಿದ್ದಾರೆ. ಒಂದ್ ಎರಡನೇದ್ ಏನಂತ ಹೇಳಿದರೆ ಬಹುಶಃ ಮೊನ್ನೆ ಯಾವ್ದ್ರಲ್ಲಿ ತನಿಖೆ ಮಾಡ್ಬೇಕಾ, ತನಿಖೆ ಮಾಡ್ಲಿಕ್ಕೆ ನಮ್ಗೆ ಹೇಳಿದ್ದೇವೆ. ಮತ್ತೆ ಇವತ್ತು ಇದು ಇಲಾಖೆ ಅಧಿಕಾರಿ ಇಲಾಖೆ ತನಿಖೆ ವ್ಯಾಪ್ತಿಯಲ್ಲಿ ಅವ್ರೊಂದು ಆರು ತಿಂಗಳು ಸಸ್ಪೆಂಡ್ ಮಾಡಿದ್ರೆ 50% ಕೋರ್ಟ್ ಮತ್ತೆ ಅದರದೊಂದು ನೀತಿ ನಿಯಮಗಳು ಇದೆ. ಸೊ ಅದಕ್ಕೆ ಅನುಗುಣವಾಗಿ ಅದಕ್ಕಿಂತ ಮಿಗಿಲಾಗಿ ಏನಾದ್ರೆ ನಾನು ಎಲ್ಲ ವಿಚಾರ ನಮ್ಮ ಉತ್ಸವ ಸಚಿವರ ಗಮನ ಕೊಡೋದು ಅಂತ ಕರ್ತೇನೆ. ಒಂದು ವಿಚಾರ ಮತ್ತೆ ಅಲ್ಲಿಗೆ ಒಂದು ಕಡೆಯಿಂದ ಇವತ್ತು ಈ ನಮ್ಮ ಆರೋಪಗಳು ಪಟ್ಟು ಸಾಂತವರು ಮತ್ತೆ ಅದೇ ಸ್ಟೇಷನ್ ಗೆ ಬರುವಂತ ವಿಚಾರ ಇಲ್ಲ. ಇದಕ್ಕೆ ಸಂಬಂಧ ಅದರ ಮೇಲೆ ಇವತ್ತು ಏನೋ ತಮ್ಗೆ ಅವರ ಬಗ್ಗೆ ಬೇರೆ ಬೇರೆ ಇದರ ಬಗ್ಗೆ ತನಿಖೆ ಮಾಡಬೇಕು ಅನ್ನೋ ಆರೋಪ ಇದ್ದಲ್ಲಿ ದಯವಿಟ್ಟು ನನಗೊಂದು ಪತ್ರ ಬರೆದು ಕೊಡಿ, ಅದರ ಆಧಾರ ಮೇಲೆ ನಾನು ಕೂಡ ಬರೀತೇನೆ. ಖಂಡಿತ ನಾನು ನಾಳೆ ಇವತ್ತಿದ್ದೆ ಮಂಗಳೂರಲ್ಲಿ, ನಾಳೆ ಇಲ್ಲ ನಾಡಿ ಬರ್ತೇನೆ ನಾನು. ಓಕೆ, ಖಂಡಿತ 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 ಸರ್. ಓಕೆ, ಧನ್ಯವಾದ ಕಾದರ್ ಅವರು ನಮ್ಮ ಜೊತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು. ಹಾ, ಕಾದರ್ ಅವರು ಕೂಡ ನಿಮ್ಗೊಂದು ಭರವಸೆಯನ್ನ ನೀಡಿದ್ರು, ಈಗ ಕೊಡ್ತೇವೆ ಅನ್ನುವಂಥದ್ದು. ಅವರ ಭರವಸೆಗೆ ನಾವು ಆಭಾರಿ ಆಗಿದ್ದೆ ಮೇಡಮ್. ಅವರ ಭರವಸೆಗೆ ನಾವು ಒಪ್ಕೊಳ್ತೀವಿ. ನಾವು ಅವರ ಭರವಸೆ ಮುಖಾಂತರ ಇವತ್ತು ಏನ್ ಮಾತು ಹೇಳಿದ್ರೆ ಆ ಮಾತಿಗೆ ಪೂರಕವಾಗಿ ನಾವು ಕೂಡ ಒಂದು ಪತ್ರವನ್ನು ತಯಾರು ಮಾಡ್ತೀವಿ. ಈ ಅವರ ಪ್ರಕರಣದಲ್ಲಿ ಅವರ ಹಿಂದೆ ಯಾರಿದ್ದಾರೆ, ಶ್ರೀಕಲ್ ಅವರು ಯಾವ ಜೂಜುಕೋರರು, ಈ ಮರಳು ಮಾಫಿಯಾದವರಿದ್ದಾರೆ, ಅವರೆಲ್ಲ ಫೋನ್ ಕಾಲ್ ಡೀಟೇಲ್ ಗಳಂತ ಹೇಳಿ. ಈ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ಕೂಡ ಬ್ರೇಕ್ ಬೀಳ್ತದೆ, ಒಂದಷ್ಟು ಪರ್ಸೆಂಟ್ ಮರಳು ಮಾಫಿಯಾ ಕೂಡ ಬ್ರೇಕ್ ಬೀಳ್ತದೆ. ಅವರ ಒಂದು ಸಂಪೂರ್ಣವಾದ ತನಿಖೆಯನ್ನು ನಿಷ್ಪಕ್ಷವಾಗಿ ಆಗ್ಲಿ ಅಂತೇಳಿ ಇವರೊಂದು ಗೃಹ ಸಚಿವರಿಗೆ ಹಾಗೂ ಮಾನ್ಯ ನಮ್ಮ ಪೊಲೀಸ್ ಇಲಾಖೆ ಮಹಾನಿರ್ದೇಶಕರಿಗೆ ಪತ್ರ ಕೊಟ್ಟು ಅವರು ಲೋಪದೋಷಗಳು ಕಂಡುಬಿದ್ದಲ್ಲಿ, ಆರೋಪಗಳು ಸಾಬೀತಾದಲ್ಲಿ ಕರ್ನಾಟಕ ರಾಜ್ಯ ಅವರದ್ದು ಪೊಲೀಸ್ ಸೇವೆಯಿಂದ ಅವರನ್ನು ತೆಗಿಬೇಕೆನ್ನುವ ಆದೇಶ ಕೂಡ ಮಾಡ್ಬೇಕಂತ ಹೇಳುದು ಆ ಪತ್ರ ಕೊಟ್ರೆ ನಾವು ನಿಜವಾಗ್ಲೂ ಹೇಳ್ತೀವಿ, ನಾವು ದಲಿತ ಸಮುದಾಯ ಇವರನ್ನು ನಾವು ಇನ್ನು ಮುಂದಕ್ಕೆ ಕೂಡ ನಾವು ಬೆಂಬಲಿಸ್ತೀವಿ. ನಮ್ಮ ಅನ್ಯಾಯಕ್ಕಾದಕ್ಕೆ ಸಮಾಜದಲ್ಲಿ ದಲಿತ ಸಮುದಾಯ ಅಲ್ಲದೆ ನಿಂತಿರ ವರ್ಗಕ್ಕೆ ಕೂಡ ಅನ್ಯಾಯ ಆಗಿದೆ. ದಿಸ್ ಇಸ್ ಎ ಹ್ಯೂಮ್ಯಾನಿಟಿ ಕಾಸ್. ಈ ಮಾನವೀಯ ನೆಲೆಗಟ್ಟಿನಲ್ಲಿ ಎಲ್ಲರೂ ಅವರ ಒಂದು ಮಾತಿಗೆ ನಾವು ಬದ್ಧರಾಗಿರ್ತೇವೆ. ಎಸ್, ನಾನು ಇನ್ನಷ್ಟು ಚರ್ಚೆ ಮಾಡ್ತೇನೆ, ಒಂದು ಸಣ್ಣ ಬ್ರೇಕ್ ಅನ್ನು ತಗೊಳ್ಳೋಣ. ಎಸ್ ವೀಕ್ಷಕರೇ, ಸ್ವಾಭಿಮಾನ ಹೋರಾಟ ವಿಶೇಷ ಕಾರ್ಯಕ್ರಮದಲ್ಲಿ ಈಗೊಂದು ಸಣ್ಣ ವಿರಾಮ. ಬ್ರೇಕ್ ನಂತರ ಸ್ವಾಭಿಮಾನ ಹೋರಾಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮತ್ತೆ ರಘುವೀರ ಸುಟ್ರಪೇಟೆ ಅವರು, ನೀವು ಹೇಳ್ತಾ ಇದ್ರಿ ಈ ಒಂದು ಆರೋಪ ಈ ರೀತಿ ಮಾಡ್ತಾ ಇರುವಂತ, ಜೊತೆಗೆ ನೀವು ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾ ಇದ್ರೆ ರಾಜ್ಯಕ್ಕೆ ಒಂದು ಹಸ್ತಕ್ಷೇಪ ಇದರಲ್ಲಿ ಬಹಳ ಮುಖ್ಯವಾಗಿ ಇದೆ ಅನ್ನುವಂಥದ್ದು, ಯಾವ ಒಂದು ರೀಸನ್ ಮೂಲಕ ನೀವು ಆ ರೀತಿ ಹೇಳಿದಂತ? ಮೇಡಮ್, ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ, ಇವರು ಒಂದು ಇವರ ಮೂಲಗಳಿಂದ ಇವರದೇ ಒಂದು ತಂಡದಿಂದ ಇವ್ರು ಹೇಳಲಿಕ್ಕೆ ಇಷ್ಟ ಹೇಳ್ತಾ ಇದ್ದಾರೆ. ಅಲ್ಲಿ ಹೋಗೋ ಬರುವಾಗ ನನ್ನನ್ನು ಯಾರು ಮುಟ್ಟಕ್ಕಾಗಲ್ಲ, ಈ ಕಮಿಷನರ್ ಏನು ಮಾಡೋಕ್ಕಾಗಲ್ಲ, ಯಾವ ಆಫೀಸರ್ ಏನು ಮಾಡೋಕ್ಕಾಗಲ್ಲ, ನಾನು ಬಂದೇ ಬರ್ತೀನಿ, ಪುನಃ ಇಲ್ಲಿಗೇನೆ ಬರ್ತೀನಿ, ಬಂದಾದ್ಮೇಲೆ ಇವರನ್ನೆಲ್ಲರನ್ನು ನೋಡ್ತೀನಿ ಅಂತ ಹೇಳಿ. ಹಾಗಾದ್ರೆ ಬಡವರ ಪರವಾಗಿ ಒಂದು ಅನ್ಯಾಯದ ಪರವಾಗಿ ಧ್ವನಿ ಎತ್ತಲಿಕ್ಕಿಲ್ವಾ ಅಂತ ಹೇಳುವ ಒಂದು ಪ್ರಶ್ನೆ. ಹಾಗಾದ್ರೆ ಎಲ್ಲ ಎನ್ ಜಿ ಒಗಳನ್ನು, ಎಲ್ಲ ಸಮಾಜ ಸೇವಾ ಸಂಘಟನೆಗಳನ್ನು, ಎಲ್ಲ ಇವರನ್ನು ಬಂದ್ ಮಾಡಿಸ್ಬೇಕಾ ಈ ದೇಶದಲ್ಲಿ? ಈ ದೇಶದಲ್ಲೇ ಅನೈತಿಕ ಚಟುವಟಿಕೆ ಮಾಡುವವರು, ಅಕ್ರಮ ಮಾಡುವವರು, ಅಧಿಕಾರ ದುರುಪಯೋಗ ಮಾಡುವವರು, ಇಂಥವ್ರಿಗೆ ಮಾತ್ರ ಅವಕಾಶ? ಇಂಥ ಈ ಯಾವುದೇ ಗೊಡ್ಡು ಬೆದರಿಕೆಗಳು ನಾವು ಅಂತೂ ಬೆದರಲ್ಲ. ನಾವು ಸಾಮಾಜಿಕ ಕೆಲಸಗಳ ಮಾಡ್ಕೊಂಡು ನಿಷ್ಪಕ್ಷವಾಗಿ ಮಾಡ್ಕೊಂಡು ಬಂದ್ರೆ ಅದನ್ನು ಮಾಡ್ತೀವಿ. ಆದ್ರೆ ಇವರು ರಾಜಕೀಯವನ್ನು ಬಳಸ್ಕೊಂಡು ಇಲಾಖೆಯಲ್ಲಿ ಅವರ ಪ್ರಭಾವವನ್ನು ಬೀರೋದು, ಪುನಃ ಅದನ್ನು ಬೇರೆ ಈ ನಗರಗಳಲ್ಲಿ ಬಂದು ಇನ್ನಷ್ಟು ಹುದ್ದೆಗಳನ್ನು ಪಡೆದುಕೊಳ್ಳೋದು, ಅವರ ತನಿಖೆ
ಆ ತನಿಖೆ ಸಂಪೂರ್ಣವಾಗಿ ಮುಗಿಯೋ ತನಕ ಯಾವುದೇ ರೀತಿ ಒಂದು ರಾಜಕೀಯ ವ್ಯಕ್ತಿಗಳ ಒಂದು ಹಸ್ತಕ್ಷೇಪ ಆಗ್ತದಾದ್ರೆ ನಾವಂತಲ್ಲ ಈಗಷ್ಟೇ ಮುನ್ನಾರು ಒಂದು ಆ ಮೂರು ನಾಲ್ಕು ಸಂಘಟನೆಗಳು ಕೂಡ ಕೈಜೋಡಿಸಿದೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ಒಂದು ಸತ್ಯಾಗ್ರಹ ಮಾಡ್ತೀವಂತ ಒಂದು ಹೇಳ್ತಾ ಇದ್ದಾರೆ. ಇನ್ನಷ್ಟು ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಜನರೇ ಎದ್ದು ಬಿಡುವಂತಹ ಪರಿಸ್ಥಿತಿ ಈಗ ನಮ್ಮ ಮಂಗಳೂರು ನಗರದಲ್ಲಿ ಆಗ್ಬೋದು. ಅಂತ ಒಂದು ಘಟನೆ ನಡೀಬಾರ್ದು. ಖಾದರ್ ಹೆಸರನ್ನು ನೀವು ಮುಖ್ಯವಾಗಿ ಇಡ್ಲಿಕ್ಕೆ ಕಾರಣ ಎಂತ ಅಂತ ಇವರ ವಿಧಾನಸಭಾ ಕ್ಷೇತ್ರ ಇಷ್ಟುವರೆಗೆ ಅಲ್ಲಿ ಇಷ್ಟೆಲ್ಲ ಆರೋಪಗಳು ಕೇಳಿ ಬಂದಾಗ ಕೂಡ ಅವರ ಮೇಲೆ ಕ್ರಮ ನಡೀಲಿಲ್ಲ. ಅವರು ಒಂದು ನಮ್ಮ ಒಂದು ಗೌರವಾನ್ವಿತ ವ್ಯಕ್ತಿಯಾಗಿ ಅವರು ಕೂಡ ಒಂದು ಆದೇಶ ಮಾಡ್ಬೋದಿತ್ತು. ಅವರು ಒಂದು ನಾನು ಹೇಳ್ತೀನಿ ಅವರ ಸಂದರ್ಭದಲ್ಲಿ ಅವರು ಆ ಪತ್ರದಲ್ಲಿ ಹೇಳ್ಬೋದಿತ್ತು, ನಾವು ಇಲ್ಲಿ ಅವರನ್ನು ಈ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜದ ತುಳಿತಕ್ಕ ಒಳಗಾದ ದಮನಿತ ವರ್ಗ ದಲಿತ ವರ್ಗ ಕನ್ಯೆಯಾಗಿದೆ, ಈ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಷ್ಪಕ್ಷವಾದ ತನಿಖೆ ಆಗಲಿ, ನನ್ನ ಗೃಹ ಸಚಿವರುಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮತ್ತು ಪೊಲೀಸ್ ಇಲಾಖೆ ಕೂಡ ಪತ್ರ ರವಾನೆ ಮಾಡಿ ಈ ರೀತಿಯ ಒಂದು ಟ್ರಾನ್ಸ್ಪರೆನ್ಸಿ ಒಂದು ಯೂತ್ ಲೀಡರ್ ಆಗಿ ಅವರೊಂದು ನಮಗೆ ಬೋಲ್ಡ್ ಡಿಸಿಷನ್ ಮಾಡಬೇಕಿತ್ತು. ಎಲ್ಲ ಒಂದು ಕಡೆ ಅವ್ರ ವಲಯದಿಂದ ಒಂದು ರಾಜಕೀಯವಾದ ಒತ್ತಡಗಳು ಬರ್ತಿದೆ, ಮತ್ತು ಅವರು ಒಂದು ಹೆಮ್ಮೆಯಿಂದ ಹೇಳ್ತಿದ್ದಾರೆ ನನಗೆ ಸಚಿವರ ಬೆಂಬಲ ಇದೆ ಅಂತ ಹೇಳ್ತಿದ್ದಾರೆ, ಈ ರೀತಿಯ ಒಂದು ಅವರ ವಲಯದಲ್ಲಿ ಹೇಳಿಕೆ ಮಾತು ಬರ್ತಿದೆ, ಇದು ಸಮಾಜ ಸಲ್ಲ ಅಂತ ಅನಿಸ್ಕೊಳ್ತೀನಿ. ಹಲೋ ಹಲೋ ಹಾಂ ಮೇಡಮ್ ನಮಸ್ತೆ. ಹೇಳಿ. ಯಾ ಕ್ಯಾನ್ ಐ ಟಾಕ್ ಟಾಕ್ ಇನ್ ಇಂಗ್ಲಿಷ್? ಹಾ ಯಾ ಮಾತಾಡಿ. ಯಾ ಆಕ್ಚುಲಿ ದ ಟೀಚರ್ ರಿಗಾರ್ಡಿಂಗ್ ಹೂಮ್ ದಿಸ್ ಇಸ್ ಹ್ಯಾಪನಿಂಗ್ ನೌ, ಶಿ ಇಸ್ ಅ ವೆರಿ ಗುಡ್ ಟೀಚರ್ ಆಕ್ಚುಲಿ, ಶಿ ಇಸ್ ಫಾರ್ ಸೋ ಮೆನಿ ಕಿಡ್ಸ್, ಮೈ ಓನ್ ಫ್ಯಾಮಿಲಿ ಕಿಡ್, ಮೈ ನೀಸ್, ಎವ್ರಿವನ್ ಹ್ಯಾಸ್ ಸ್ಟಡಿಡ್ ವಿತ್ ಹರ್. ಓಕೆ. ವಿದೌಟ್ ಎನಿ ಪೈ, ಶಿ ಡಸಂಟ್ ಟೇಕ್ ಎನಿ ಪೈ ಆಲ್ಸೋ, ಶಿ ಇಸ್ ಸೋ ಕೈಂಡ್, ಶಿ ಇಸ್ ವೆರಿ ನೈಸ್, ಅಂಡ್ ಶಿ ಇಸ್ ಡೂಯಿಂಗ್ ಸೋ ಗುಡ್ ಫಾರ್ ದ ಪೀಪಲ್, ಫಾರ್ ದ ಕಿಡ್ಸ್. We actually know what she is. We are very close to her. We know what actually, how good person she is. She's very kind and she's very nice. And we please request you to terminate Srikala. Okay. Please. We madam, we request you people, madam, that you people should openly come to our organization, or you can convey to the same message to the police commissioner Chandrasekhar. He is one of the best officer in Mangalore, what we have seen in the past days, past years also. Many more calls we are receiving from past half an hour, madam. We request you, if any this kind of harassment is going on from Srikala, please register a complaint or convey the small message to the commissioner if any complaint is lodged previously. Because these kind of officers, we are also we are also in protesting against her towards her corruption and illegal things. So we request publics, we received many calls from the women. I hope many injustices happened from Srikala. So we request you to openly come to the directly come to the police commission, not to hesitate, not to fear, and thank you for your all support, madam. Your support is the most welcome for us. Yeah, actually. ಓಕೆ, ಥ್ಯಾಂಕ್ ಯು. ಎಸ್ ಹೇಳಿ ಮೇಡಮ್. ಇಲ್ಲೇ ಇವರು ಒಂದು ಮಹಿಳಾ ಒಂದು ಮನೆಯಾಗಿದ್ದರಿಂದ ಇವ್ರದ್ದು ಕೂಡ ಮಾತಲ್ಲಿ ನಾವು ಕಾಣ್ಬೋದು ಎಷ್ಟು ಒಂದು ಒಂದು ಆಕ್ರಂದ ತೋರಿಸಿದ್ದಾರೆ ಇವರು ಕೂಡ ಎಲ್ಲ ಒಂದು ಕಡೆ. ಇನ್ನಷ್ಟು ಈ ಅಭಿಯಾನದಲ್ಲಿ ನನಗೆ ಎನಿಸ್ಬೋದು ಇದೊಂದು ಅಭಿಯಾನ, ಒಂದು ಚಿಕ್ಕ ಅಭಿಯಾನ ಆಗ್ಲಿಕ್ಕೆ ಇದೊಂದು ದೊಡ್ಡ ಅಭಿಯಾನ ಆಗ್ಬೋದು. ಅಲ್ಲಿ ನಮ್ಮ ಇಲಾಖೆಯಲ್ಲೇ ಇವರ ಪತ್ರಗಳನ್ನ ಇಡ್ಲಿಕ್ಕೆ ಜಾಗ ಸಿಗ್ಲಿಕ್ಕಿಲ್ಲ, ಅಷ್ಟು ಒಂದು ದೊಡ್ಡ ಅಭಿಯಾನ ಆಗುವ ಒಂದು ಭರವಸೆ ಇದೆ. ಯಾಕಂದ್ರೆ ಇಷ್ಟು ದೊಡ್ಡ ಕರಪ್ಟ್ ಆಫೀಸರ್ ಆಗಿದ್ದಾರೆ, ಯಾಕೆ ಈ ನಮ್ಮ ಜನಪ್ರತಿನಿಧಿಗಳು ಇದನ್ನು ಇಲಾಖೆಯಲ್ಲಿ ಇನ್ನಷ್ಟು ಒಂದು ಕಠಿಣ ಕ್ರಮಗಳನ್ನು ನಡೆಸಲಿಕ್ಕೆ ಮುಂದಾಗಲಿಲ್ಲ? ನನಗೆ ಅನಿಸುತ್ತೆ ಮಾಧ್ಯಮದವರು ನಮ್ಮ ಉನ್ನತ ವಲಯದ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನೊಂದು ಈ ರೀತಿಯ ಒಂದು ನಮಗೆ ಕೂಡ ಕರೆಗಳು ಬಂದಿದೆ, ಇದನ್ನೊಂದು ಸಮಾಜದ ಒಂದು ಒಳಿತಿಗಾಗಿ ನಾವು ಕೆಲಸ ಮಾಡ್ತಿದ್ದೀವಿ, ಆ ನಿಟ್ಟಿನಲ್ಲಿ ನೀವು ಕೂಡ ಈ ಒಂದು ಮಾತುಗಳನ್ನು ಉನ್ನತ ಮಟ್ಟದ ಅಧಿಕಾರಿಗಳು ತಲುಪಿಸಬೇಕು. ಇಂಥ ಒಂದಿಷ್ಟು ವ್ಯಕ್ತಿಗಳಿದ್ದಾರೆ, ಅನ್ಯಾಯ ಆಗಿದೆ ಈ ರೀತಿಯ ಒಂದು ಕೆಲಸ. ಹಾಗೆ ಬಹಳ ಮುಖ್ಯವಾಗಿ ನೀವು ಹೇಳ್ತಾ ಇದ್ರಿ, ಈ ಒಂದು ಆಟೋ ಚಾಲಕರ ಒಂದು ಬಳಸ್ಕೊಂಡ್ಬಿಟ್ಟು ಅವರು ಮಾಡ್ತಾರೆ ಅನ್ನೋದು, ಅದಕ್ಕೆ ಪ್ರೂಫ್ ಏನಿದೆ ಅಂತ ಆ ವಿಷಯವನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ನೋಡಿ ಮೇಡಮ್, ಒಂದು ಏನಂತ ಹೇಳಿದ್ರೆ ಇಲ್ಲಿ ನಾನು ಪ್ರೂಫ್ ಕೊಡ್ಲಿಕ್ಕೆ ಇಲ್ಲಿ ಮಾಧ್ಯಮದ ಮೂಲಕ ನಾನು ಪ್ರೂಫ್ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಸದಾಶಿವ ನಾಯ್ಕ ಅನ್ನುವಂಥ ವ್ಯಕ್ತಿ ಇವ ಮೂಲತಃ ಆಟೋ ಡ್ರೈವರ್, ಕೊಡಿಗಲ್ಲ ನಿವಾಸಿ. ಇವನ್ 2014 ಶುಭೋದಯ ಸಿರಿ ಅನ್ನುವಂಥ ಒಂದು ಚಿಟ್ ಫಂಡ್ ನಲ್ಲಿ ಲೋನ್ ತೆಗಿತಾನೆ. ಈ ಲೋನಿಗೆ ಜಾಮೀನು ಯಾರಂತ ಹೇಳಿದ್ರೆ ಶ್ರೀಕಲ, ಇವರೇ ಜಾಮೀನು ಕೊಟ್ಟಿದ್ದಾರೆ. ಅವರು ಇವರ ಇಲಾಖೆಯ ಸ್ಯಾಲರಿ ಸರ್ಟಿಫಿಕೇಟ್ ಜಾಮೀನು ಕೊಟ್ಟಿದ್ದಾರೆ ಒಂದು. ಮತ್ತೆ ಪ್ರತಿ ಸಂದರ್ಭದಲ್ಲಿ ಇವರ ಮನೆಯಲ್ಲಿ ಫಂಕ್ಷನ್ ಆದಾಗ ಅಥವಾ ಮನೆಯಲ್ಲಿ ಏನೋ ಕಾರ್ಯಕ್ರಮ ಆದಾಗ ಈ ವ್ಯಕ್ತಿಯಲ್ಲಿ ಬರ್ತಾನೆ, ಆಟೋದಲ್ಲಿ ಬರ್ತಾನೆ. ಅದೆಲ್ಲವೂ ಕೂಡ ದಾಖಲಾಗಿದೆ, ನಮ್ಗೆಲ್ಲ ಗೊತ್ತುಂಟು. ಮತ್ತೆ ಇಲ್ಲಿ ಫೈನಾನ್ಸ್, ಮಂಗಳೂರಿನ ವಿಜಯಲ್ಲಿರುವಂತಹ ಒಂದು ಫೈನ್ ಆದಿಮಯ ಎಂಟರ್ಪ್ರೈಸಸ್ ಅಂತ ಇದೆ, ಅಲ್ಲಿ ಫೈನಾನ್ಸ್ ನಲ್ಲಿ ರಜೀಶ್ ಅನ್ನುವಂತ ಒಬ್ಬ ಲೋನ್ ತೆಗಿತಾನೆ ಚೆಕ್ ಕೊಟ್ಟು. ಮತ್ತೆ ಅವರ ಬೇರೆ ಬೇರೆ ಮನೆಯ ಖರೀದಿ ಸಂಬಂಧಪಟ್ಟಂತ ವ್ಯವಹಾರ ಇತ್ತು, ಅಲ್ಲಿ ಕೂಡ ಈ ನಾಯಕ್ ಅನ್ನುವಂತ ವ್ಯಕ್ತಿ ಅಲ್ಲಿ ಬರ್ತಾನೆ. ಆ ವ್ಯಕ್ತಿಗೆ ಶ್ರೀಕಲ ಅವರದ್ದು ಪದೇ ಪದೇ ಫೋನ್ ಬರ್ತಾ ಉಂಟು. ಹಾಗಾಗಿ
ಎಲ್ಲ ಈ ಸದಾಶಿವ ನಾಯಕ್ ಇರ್ಬೋದು, ಸತೀಶ್ ಇರ್ಬೋದು, ಶ್ರೀಕಲಾ ಇರ್ಬೋದು, ಸಂಜಯ್, ಈ ನಾಲ್ಕು ಮಂದಿ ಕೂಡ ಒಟ್ಟಿಗೆ ಸೇರಿ ಈ ಎಲ್ಲ ಜಾಲದಲ್ಲಿ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇದರ ಬಗ್ಗೆ ಎಲ್ಲ ಆಧಾರವನ್ನು ಕೂಡ ನಾವು ಕಲೆಕ್ಟ್ ಮಾಡಿದ್ದೇವೆ. ಕಲೆಕ್ಟ್ ಮಾಡಿಬಿಟ್ಟು ಮಾನ್ಯ ಪೊಲೀಸ್ ಆಯುಕ್ತರಿಗೆ ನಾವು ಕೊಟ್ಟಿದ್ದೀವಿ ಈಗಾಗಲೇ. ಒಂದು ಎರಡನೇದಾಗಿ ನಾವು ಇಷ್ಟೊಂದು ಇಲ್ಲಿ ಪ್ರಬಲವಾಗಿ ನಾವು ಮಾತಾಡಲಿಕ್ಕೆ ಯಾಕೆ ಸಾಧ್ಯ ಆಯ್ತಂತ ಹೇಳಿದ್ರೆ, ಒಂದು ನಾವು ಹೊರಗಡೆ ಆಗ್ತಕ್ಕಂಥ ಒಂದು ಸಮಾಜ ಕೃತ್ಯದ ಬಗ್ಗೆ ನಾವು ಇಷ್ಟೊಂದು ಜೋರಾಗಿ ಮಾತನಾಡಲಿಕ್ಕೆ ಆಗ್ತಿರ್ಲಿಲ್ಲ. ಬಹುಶಃ ಇಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಶ್ರೀಕಲಾ ಅನ್ನೋ ಅವರು ಒಂದು ವ್ಯಕ್ತಿ ಅಲ್ಲ, ಅವರು ಪೊಲೀಸ್ ಇಲಾಖೆಯ ಒಂದು ಅಧಿಕಾರಿ. ಅವ್ರ ಅಧಿಕಾರಿ ಆಗಿದ್ದುಕೊಂಡು ಅವರು ಇಂತಹ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮ್ನಲ್ಲಿ ಅವರು ಬರಲೇಬಾರ್ದು. ಅವರು ಬಂದಿದ್ದಾರೆ ಇವಾಗ, ಅವರು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಕೆಲವು ಹೆಸರಿಗೆ ಅವರ ಗಂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವರ ಹೆಸರಿನಲ್ಲಿ ಇಲಾಖೆಯಲ್ಲಿ ಸೇರಿಕೊಂಡು ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ಚಲ್ಲಣೆ ತಿನ್ನಿಸಿದ್ದಾರೆ ಇವರು. ಅದು ಕೆಲಸ ಮಾಡುವಂಥದ್ದೆಲ್ಲ ಇವರು ಶ್ರೀಕಲಾ ಮಾಡ್ತಾ ಇದ್ದಾರೆ. ಒಂದು ಅವರು ಮಾಡಲೇಬಾರ್ದು. ಒಂದು ಎರಡನೇದಾಗಿ ಇವರು ಅಧಿಕಾರಿಯಾಗಿದ್ದುಕೊಂಡು ಪಕ್ಕಾ ರೌಡಿಗಳಾಗಿ ಇವರು ವರ್ತನೆ ಮಾಡ್ತಾ ಇದ್ದಾರೆ. ಈಗ ನೋಡಿದ್ರೆ ನೀವು, ಬಹಳಷ್ಟು ಮಹಿಳೆಯರು, ಪಾಪ ಅಲ್ಲಿ ಟೀಚರ್ ಒಬ್ಬರು, ಟೀಚರ್ ಮಕ್ಕಳಿಗೆ ವಿದ್ಯೆ ಕೊಡುವಂತ, ಅವರು ಮಣ್ಣಿನ ಮುದ್ದೆ ನಿಂತ ಮಕ್ಕಳನ್ನ ತಿದ್ದಿ ಬುದ್ಧಿ ಅವರನ್ನ ಆಕಾರ ಕೊಡುವಂತ ಒಬ್ರು ಟೀಚರ್ ಅವರು. ಹಾಗಾಗಿ ಆ ಟೀಚರ್ ಒಬ್ರು ಕಾಲ್ ರೆಡಿ ಇದ್ದಾರೆ ಅನ್ಸುತ್ತೆ. ಹಲೋ, ಹಲೋ, ಹಾ ಮಾತಾಡಿ ಮಾತಾಡಿ. ಹೌದು, ನೀವು ಆಗತ್ತ ಮಾತಾಡಿದನ್ನು ತೋರಿಸಿಲ್ಲ. ಹಾ ಹೇಳಿ. ನಾನು ಮೀರಪ್ಪ ಅಂತ, ನನ್ಗೆ ಅವರತ್ತ ಮಾತಾಡ. ಹಾಗಾಗಿ ಒಬ್ರು ಟೀಚರ್ ಇಷ್ಟೊಂದು ಅಳಬೇಕಾದ್ರೆ, ನನಗೆ ಒಂದು ಮಕ್ಕಳಿಗೆ ವಿದ್ಯೆ ಕೊಡುವಂತ ಟೀಚರ್, ಅವರು ಅಲ್ಲಿ ಟ್ಯೂಷನ್ ಕೊಡುವಾಗ ಟ್ಯೂಷನ್ ಕೊಡಬಾರ್ದಂತ ಹೇಳಿ ಇಲ್ಲಿ ನಗರ ಪಾಲಿಕೆ ಎಲ್ಲ ದೂರು ಕೊಟ್ಟು ಅಲ್ಲಿ ಅಧಿಕಾರಿಗಳು ಇವರ ಮನೆ ಒಳಗಡೆ ಬಂದು ಫೋಟೋ ತೆಗೆಯುವಂಥದ್ದು, ಮತ್ತೆ ಇವರು ಒಂಥರ ಪುಂಡಾಟಿಕೆ ಮಾಡುವಂಥದ್ದು, ಈ ತರ ನೋಡುವಾಗ ಇವರು ಒಂದು ಅಧಿಕಾರಿಯಾಗಿ ಕೆಲಸ ಮಾಡ್ತಾರಾ ಅಥವಾ ಒಂದು ರೌಡಿಗಳ ಪರವಾಗಿ ರೌಡಿಯಾಗಿ ಕೆಲಸ ಮಾಡ್ತಾರ ಅಂತಕ್ಕಂತ ಒಂದು ನಮಗೆ ಇಲ್ಲಿ ಒಂದು ಅಭಿಪ್ರಾಯ ವ್ಯಕ್ತ ಆಗ್ತದೆ. ಹಾಗಾಗಿ ನಾವು ಇಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸುವಂತದ್ದು, ಒಂದು ಇವರು ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸೇವೆಯಲ್ಲಿ ಇರುವಂತದ್ದು ಖಂಡಿತ ಕೂಡ ತಪ್ಪು, ಅದು ಇರಲೇಬಾರ್ದು ಅವರು. ಹಾಗಾಗಿ ಇವರು ಒಂದ ಪೊಲೀಸ್ ಇಲಾಖೆಯಲ್ಲಿ ಇರಬೇಕು, ಇಲ್ಲ ಹೊರಗಡೆ ರೌಡಿಗಳೊಟ್ಟಿಗೆ ಸಖ್ಯ ಬೆಳೆಸಿಕೊಂಡು ಅಲ್ಲಿ ಕೆಲಸ ಮಾಡ್ಬೇಕು ಅವರು. ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ಇರೋದಕ್ಕೆ ಅವರು ನಾಲಾಯಕ್ಕು, ಇವರು ಹೊರಗಡೆ ರೌಡಿಗಳೊಟ್ಟಿಗೆ ಸೇರಿಕೊಂಡು ಕೆಲಸ ಮಾಡಬೇಕು. ಹಲೋ, ಹಲೋ ಮೇಡಮ್, ನಮಸ್ತೆ ಹೇಳಿ. ನಮಸ್ತೆ, ನಾನೇ ಹೇಳಿ ಆಯ್ತು ಮೇಡಮ್, ನಾನು ಮೀರಾ ಪಿಂಟ್ ಮಾತಾಡ್ತಾ ಇದ್ದೇನೆ. ನಾನು ಮತ್ತೆ ಶ್ರೀಕಲರ್ ಅವರು ಒಂದೇ ಫ್ಲಾಟ್ ಅಲ್ಲಿ ಇರುವುದು. ನಾನು ಮತ್ತೆ ಶ್ರೀಕಲರ್ ಅವರು ಒಂದೇ ಫ್ಲಾಟ್ ಅಲ್ಲಿ ಇರುವುದು. ನನಗೆ ಅವರಿಂದ ತುಂಬಾ ಅನ್ಯಾಯ ಆಗಿದೆ. ಯಾಕೆಂದ್ರೆ ನಮ್ಮ ಒಂದು ಟ್ಯೂಷನ್ ವಿಷಯದಲ್ಲಿ ಎಂ ಬಿ ರಾಜರವರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗಿ ಇವರು ನಮ್ಮನ್ನು ಕಾರ್ಪೊರೇಷನ್ಗೆಲ್ಲ ಕಳಿಸಿ ಅಲ್ಲಿಂದ ಅವರು ಬಂದು ನಮ್ಮ ಮನೆಯ ಫೋಟೋಗಳನ್ನೆಲ್ಲ ತೆಗೆದ್ರು. ನಾವು ಯಾಕೆ ಶ್ರೀಕಲನವರು ಅವರಿಗೆ ಸಹಾಯ ಮಾಡಿದ್ರೆ, ಶ್ರೀಕಲರ್ ಅವರು ಇನ್ನೊಂದು ಪೊಲೀಸ್ ಸೇವೆ ಮಣಿ ಎಂಬವರು ಇಲ್ಲಿ ಅನಧಿಕೃತ ಮನೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟಾಗ ಕಾರ್ಪೊರೇಷನ್ ಅವರು ಇಲ್ಲಿ ಬರ್ಲಿಲ್ಲ. ಹಾಗಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಒಂದು ರೂಲ್, ನಮ್ಗೆ ಒಂದು ರೂಲಾ ಮೇಡಮ್? ಒಂದು ಅದು. ಇನ್ನೊಂದು ಎರಡನೇ ವಿಷಯ ಏನಂದ್ರೆ, ನಮ್ಮ ಫ್ಲಾಟಿನಲ್ಲಿ ಒಂದು ಮದುವೆ ಆಗಿತ್ತು, ಅವರ ಮನೆಯ ಮೆಹಂದಿ ಕಾರ್ಯಕ್ರಮದ ಮ್ಯೂಸಿಕ್ ಅನ್ನು ನಿಲ್ಲಿಸಿ ಅದರ ಬಗ್ಗೆ ಮೀರಾ ಪಿಂಟ್ ಸ್ಟಾಪ್ ಮಾಡಿದಂತೇಳಿ ಇಲ್ಲಿ ಸುದ್ದಿ ಮಾಡಿದ್ರು. ಅದು ಯಾರು ಕಂಪ್ಲೇಂಟ್ ಕೊಟ್ಟವರು ಅಂತೇಳಿ ಇನ್ನೂ ಹುಡುಕ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಮದ್ವೆಯ ಯಾಕೆ ಮನೆಯ ಒಳಗಿನ ಕಳ್ಳನ ನೀಡಲಿಕ್ಕೆ ಯಾರಿಗೂ ಆಗುದಿಲ್ಲ. ಮೂರನೇದು, ಈ ನಮ್ಮ ಫ್ಲಾಟಿನ ಎಂ ಬಿ ರಾಜನ ಮಗಳ ಚೊಂಡಮ್ಮನಿಗೂ ಶ್ರೀಕರನ ಗಂಡ ಸಂಜಯ್ಗೂ ಅನೈತಿಕ ವ್ಯವಹಾರ ಇದೆ ಅಂತೇಳಿ ಪತ್ರಗಳನ್ನು ಅಂಚೆ ಮೂಲಕ ಇಡೀ ವಠಾರಕ್ಕೆ ರವಾನಿಸಲಾಗಿತ್ತು. ನನಗೆ ಕೂಡ ಆ ಪತ್ರ ಬಂದಿತ್ತು. ಆ ಪತ್ರವನ್ನು ನೋಡಿದ ಕೂಡಲೇ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಪತ್ರದ ಪ್ರತಿಯನ್ನು ನನಗೆ ಬಂದ ಪೋಸ್ಟಲ್ ಲಕೋಟಿಯನ್ನು ಜೆರಾಕ್ಸ್ ಮಾಡಿ ನನ್ನಗೂ ಈ ಪತ್ರಕ್ಕೂ ಏನು ಇಲ್ಲ ಅಂತೇಳಿ ನಾನು ಬರೆದು ಕೊಟ್ಟಿದ್ದೇನೆ. ಅದರ ನಂತರ ನನಗೂ ಸಬಿತಾ ಪೂಜಾರಿ ಅವರದ್ದು ಕಂಪ್ಲೇಂಟ್ ಕೊಟ್ಟು ಚಂದಮ್ಮನವರು ನಮ್ಮನ್ನು ಠಾಣೆಗೆ ಕಳಿಸಿ ವಿಚಾರಣೆ ಮಾಡಿ ಆಯ್ತು. ನೋಡಿ, ಇವರು ಎಂ ಬಿ ರಾಜರವನ್ನು ಯೂಸ್ ಮಾಡಿ ನಮ್ಮ ಮೇಲೆ ದೌರ್ಜನ್ಯ ತೋರಿಸ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಎಲ್ಲ ಕಾರಣ ಅವಳದು. ಮತ್ತೆ ಆ ಪತ್ರ ಬಂದಕ್ಕೆ ನನ್ನ ಬಾಗಿಲ ಎದುರು ಬಂದು ನನಗೆ ಬೇರೆದೆಲ್ಲ ಬೈದಿದ್ದಾರೆ. ಎತ್ತಲೆ ಮಾಡಿ ಹೊಡಿತೇನೆ, ಇದು ಸೊಸೈಟಿ ಮೀಟಿಂಗ್ ಅಲ್ಲಿ ಯೂನಿಫಾರ್ಮ್ ಹಾಕಿ ನನಗೆ ಹೊಡಿಲಿಕ್ಕೆ ಬಂದಾಗೆ ಮಾಡ್ತಾರೆ. ನಮ್ಮ ಫ್ಲಾಟ್ನಲ್ಲಿ ಯಾರಿಗೂ ಧೈರ್ಯ ಇಲ್ಲ ಮೇಡಮ್, ನಾನು ಸತ್ಯವಾಗಿ ಹೇಳ್ತಾ ಇದ್ದೇನೆ, ಯಾರಿಗೂ ಧೈರ್ಯ ಇಲ್ಲ. ಆದ್ರೆ ನಾವು ಒಂದು ಹೇಳ್ತೇವೆ, ನಮ್ಗೆ ಸಾವು ಬಂದ್ರೂ ಪರವಾಗಿಲ್ಲ, ಆದ್ರೆ ನಾವು ನ್ಯಾಯಕ್ಕೋಸ್ಕರ ಬದುಕುವವರು. 35 ವರ್ಷದಿಂದ ಶಿಕ್ಷಕ ವೃತ್ತಿಯಲ್ಲಿ ಇದ್ದೇನೆ ನಾನು. ನಾವು ನ್ಯಾಯಕ್ಕೆ ಕೈ ಮೇಲೆತ್ತುವವರು. ಓಕೆ, ಹಾಗೆ ಶ್ರೀಕಲ ಅವರು
ಖಂಡಿತ ಶ್ರೀಕಲ್ ಅವರಿಂದ ಎಸ್ ಎಸ್ ಹೌದು ಶ್ರೀಕಲ್ ಅವರಿಂದ ಇಷ್ಟೆಲ್ಲ ಅನ್ಯಾಯ ಆಗಿದೆ ಅನ್ನುವಂತಹ ಆರೋಪವನ್ನ ನೀವು ಮಾಡ್ತಾ ಇರುವಂತದ್ದು, ಆದ್ರೆ ಮುಖ್ಯವಾಗಿ ಅವರಿಗೆ ಒಂದು ಉದ್ದೇಶ ಏನಿದೆ ಅಂತ? ಹಲೋ ಹಾ ಹಲೋ ಕೇಳಿಸ್ತಾ ಇದೆಯಾ? ಹಲೋ ಹಲೋ ಮ್ಯಾಮ್, ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತಾಡಿ. ಹಲೋ ಹಲೋ ಹಾ ಹಾ ಮೇಡಮ್, ಕೇಳಿಸ್ತಾ ಇದೆಯಾ? ನೋಡಿ, ಮತ್ತೆ ನಮ್ಮ ಇಲ್ಲಿ ಪಕ್ಕದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಹಾಕಿದ್ದಾರೆ. ಅದರ ಕಂಟ್ರೋಲ್ ಪ್ಯಾನೆಲ್ ಅನ್ನು ಎಂ ಬಿ ರಾಜರವರ ಮನೆಯಲ್ಲಿ ಇಟ್ಟಿದ್ದಾರೆ. ನಮಗೆ ಕೆಲವರಿಗೆ ಇಲ್ಲಿ ಡೌಟ್ ಇದೆ, ಇಲ್ಲಿ ಏನೋ ಏನೋ ನಡೀತಾ ಉಂಟು. ಅದರ ಕಂಟ್ರೋಲ್ ಪ್ಯಾನೆಲ್ ಇನ್ನು ಯಾರ ಮೊಬೈಲ್ ಅಲ್ಲಿ ಯಾರ ಲ್ಯಾಪ್ಟಾಪ್ ಅಲ್ಲಿ ಇದೆ ಎಲ್ಲ ಫೈಂಡ್ ಔಟ್ ಆಗ್ಬೇಕು ಮೇಡಮ್. ನಮ್ಗೆ ಇಲ್ಲಿ ನಿಲ್ಲಿಕ್ಕೆ ಹೆದರಿಕೆ ಆಗ್ತಾ ಉಂಟು. ಶ್ರೀಕಲಾ ಅವರ ಮೇಲೆ ನೀವು ಆರೋಪವನ್ನ ಮಾಡ್ತಾ ಇರುವಂತದ್ದು, ಅವ್ರದ್ದು ಏನು ಇಷ್ಟೆಲ್ಲ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಅಂತ, ಆದ್ರೆ ಅವರಿಗೆ ಏನು ಲಾಭ ಇದೆ ಅಂತ ಇದ್ರಿಂದ? ಅವರಿಗೆ ಅವರದ್ದು ಏನು ಮಾಡಿದ್ರು ಅಂದ್ರೆ, ಇಲ್ಲಿ ಉಳಿದವರೆಲ್ಲರೂ ಅಮಾಯಕರು, ನಾನು ಮತ್ತೆ ಸವಿತಾ ಪೂಜಾರಿ ಮಾತ್ರ ಇಲ್ಲಿ ಮನೆಯತ್ತುವರು. ಅದಕ್ಕೆ ನಮ್ಮನ್ನು ಇಲ್ಲಿಂದ ಓಡಿಸ್ಲಿಕ್ಕೆ ನೋಡುದು. ನಮ್ಮ ಮನೆಯ ಮೇಲಿನವರು ಹೆಂಗಸೊಬ್ಬರಿದ್ರು, ಅವರು ಸಹ ವಿಧವೆ, ಅವರು ಮನೆ ಮಾರಿ, ಅವರ ಹೆದರಿಕೆಗೆ ಮನೆ ಮಾರಿ ಓಡಿಯೋದು. ಅವರು ಅದರ ಕಂಪ್ಲೇಂಟ್ ಅನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದಾರೆ, ಅದು ಕಮಿಷನರ್ ಆಫೀಸ್ ಅಲ್ಲಿ ಸಹ ಉಂಟು. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಓಕೆ. ಹಾಗೆ ನೀವು ಇಷ್ಟೆಲ್ಲ ಒಂದು ಆರೋಪ ಮಾಡ್ತಾ ಇರುವಂತದ್ದು, ಆದ್ರೆ ಯಾವ್ದಕ್ಕಾದ್ರೂ ಒಂದು ಪ್ರೂಫ್ ಅನ್ನುವಂಥದ್ದು ವಿದ್ಯೆ ಇರುತ್ತೆ ಅಂತ. ನಾವೀಗ ಈ ಬಗ್ಗೆ ಬಹಳಷ್ಟು ದೂರುಗಳು ಬರ್ತಾ ಇದ್ದೇವೆ, ಮತ್ತೆ ಈ ಹಿಂದೆ ದಾಖಲಾದಂತಹ ಪ್ರಕರಣ ನೋಡಿದೆ, 7 ಪ್ರಕರಣ, ಅದರಲ್ಲಿ ಪೊಲೀಸ್ ಇಲಾಖೆಯವರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಿಲ್ಲ. ಈಗ ನಾನು ಆಗ್ಲೇ ಹೇಳಿದ್ದೇನೆ, ಒಂದು ಯಾವ್ದೊಂದು ಪ್ರಕರಣ ದಾಖಲಾದಾಗ ಆರೋಪಿಗಳನ್ನ ಜಾಡು ಹಿಡಿದು ಪೊಲೀಸ್ನವರು ಹಿಡಿತಾರೆ, ಎಲ್ಲ ಸಾಕ್ಷಿಗಳನ್ನ ಹಿಡಿತಾರೆ ಅಂತ ನೆಟ್ವರ್ಕ್ ಸಿಸ್ಟಮ್ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಉಂಟು. ಆದ್ರೆ ಇಲ್ಲಿ ಸೀಕರಣ ವಿಷಯಕ್ಕೆ ಬಂದಾಗ ಇಲ್ಲಿ ಎಲ್ಲೋ ಒಂದು ಕಡೆ ಅವರು ಜನಪಕ್ಷಪಾತವನ್ನು ಅನುಸರಣೆ ಮಾಡಿದ್ದಾರೆ, ಅದಕ್ಕೆ ಅವರ ಬಗ್ಗೆ ಸರಿಯಾದ ತನಿಖೆಯನ್ನ ಮಾಡಿಲ್ಲ. ಹಾಗಾಗಿ ನಾವು ಇಲ್ಲಿ ಹೇಳ್ತಾ ಇದ್ದೇವೆ, ಅದಕ್ಕೆ ಬೇಕಾದ ಪೂರಕ ದಾಖಲೆಯನ್ನ ನಾವು ತನಿಖೆಯನ್ನು ಸುಗಮಗೊಳಿಸಲಿಕ್ಕೆ ಏನೆಲ್ಲ ದಾಖಲೆ ಬೇಕಾ ಆ ದಾಖಲೆಯನ್ನು ನಾವು ಈಗಾಗಲೇ ಪೂರೈಕೆ ಮಾಡಿದ್ದೇವೆ, ಮಾನ್ಯ ಪೊಲೀಸ್ ಕಮಿಷನರ್ ಕೊಟ್ಟಿದ್ದೇವೆ. ಹಾಗಾಗಿ ಆ ಒಂದು ಸಾಕ್ಷಿಗಳ ಆಧಾರದ ಮೇಲೆ ನೀವು ಆ ತನಿಖೆಯನ್ನ ಮರುತನಿಖೆ ಮಾಡಿ, ಮರುತನಿಖೆ ಮಾಡಿ, ಪ್ರಕರಣವನ್ನು ಮರುತನಿಖೆ ಮಾಡಿ ಇದನ್ನ ಭೇದಿಸಿ ಅಂತ ನಾವು ಈಗ ಹೇಳಿದ್ದೇವೆ. ಈಗಾಗಲೇ ಅದನ್ನ ಬಗ್ಗೆ ನಮ್ಗೆ ನಂಬಿಕೆ ಉಂಟು. ಒಂದು ಎರಡನೇದಾಗಿ ಏನಂತ ಹೇಳಿದ್ರೆ, ಇಲ್ಲಿ ಇಲ್ಲಿ ನೋಡಿ, ಬೇರೆಯವರು ತಪ್ಪು ಮಾಡೋದಕ್ಕಿಂತ ಒಬ್ರು ಪೊಲೀಸ್ ಅಧಿಕಾರಿಯಾಗಿ ತಪ್ಪು ಮಾಡೋದಕ್ಕೆ ಅಜಗಜ ಅಂತ ವ್ಯತ್ಯಾಸ ಇದೆ. ಹಾಗಾಗಿ ಈ ಪೊಲೀಸ್ ಅಧಿಕಾರಿಯ ಶೀಕಲ ಏನಿದ್ದಾರೆ ಅವರ ಬಗ್ಗೆ ಆಗಿರುವಂತಹ 7 ಪ್ರಕರಣ ಪ್ಲಸ್ ಇವಾಗ ಸೇರ್ಪಡೆಗೊಳ್ಳುವಂತ ಬೇರೆ ಬೇರೆ ಪ್ರಕರಣ ಎಲ್ಲವನ್ನು ಕೂಡ ಒಟ್ಟು ಕಲೆ ಹಾಕಿ ಈಗ ರಘು ಅವರು ಹೇಳಿದ್ರು ಒಂದು ಇದಕ್ಕೆ ಒಂದು COD ತನಿಖೆನೆ ಸೂಕ್ತ. ಯಾಕಂತ ಹೇಳಿದ್ರೆ ಈಗ ಆ ಹೆಂಗಸು ಒಂದು 2-3 ಮಂದಿ ಫೋನ್ ಮಾಡಿದ್ರು, ಬಹುಶಃ ಇನ್ನು ಎಷ್ಟು ಮಂದಿ ಇದ್ದಾರ ಗೊತ್ತಿಲ್ಲ. ಒಂದು ಇನ್ನೊಂದು ನಾನು ಹೇಳಿಕೆ ಬಯತೇನೆ, ಎನಿಪೇ, ವಿನ್ ಗೋಲ್ಡ್, ವಿಜಾರ್ ಮತ್ತೆ ಬೇರೆ ಬೇರೆ ಬ್ಲೇಡ್ ಕಂಪನಿ, ಮಲೇಷ್ಯಾ ಮೂಲದ ಬ್ಲೇಡ್ ಕಂಪನಿ, ಎಲ್ಲ ಕಂಪನಿಗಳಲ್ಲಿ ಕೂಡ ಜನರು ಹಣ ಹೂಡಿಕೆ ಮಾಡಿದ್ದಾರೆ, ಬಹಳಷ್ಟು ಮಂದಿ ಕೈ ಸುಟ್ಟುಕೊಂಡಿದ್ದಾರೆ. ನಾವು ಅವತ್ತು ನಾವು ಈ ಫೀಲ್ಡ್ ಇಳಿದು ಕೆಲಸ ಮಾಡುವಾಗ ಎಷ್ಟೋ ಮಂದಿ ಮಹಿಳೆಯರು ಬಂದು ಹೇಳಿದ್ದಾರೆ, ಬಹುಶಃ ಅವರಿಗೆ ಹತ್ತಿರ ಬಂದಿಲ್ಲ. ಇವಾಗ ನಾನು ನೊಂದ ಸಂತ್ರಸ್ತರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೇನೆ, ಎಲ್ಲರೂ ಕೂಡ ಈ ಬ್ಲೇಡ್ ಕಂಪನಿಗಳಲ್ಲಿ ಹಣ ತೋರಿಸಿಕೊಂಡು ಕೈಸ್ಕೊಟ್ಟು ಅನ್ನೋರು ದಯವಿಟ್ಟು ಮುಂದೆ ಬಂದು ನಮ್ಮ ಪೊಲೀಸ್ ಆಯುಕ್ತರಲ್ಲಿ ದೂರನ್ನು ಕೊಡಿ, ನಿಮಗೆ ಭಯ ಆಗುವುದಾದರೆ ಸಂಘಟನೆ ಅವರತ್ರ ಬಂದು ನೀವು ದೂರನ್ನು ಕೊಡಿ. ಆ ಮೂಲಕ ಯಾಕಂತ ಹೇಳಿದ್ರೆ ಆ ಒಂದು ವ್ಯವಹಾರಕ್ಕೂ ಶ್ರೀಕರಣದ ವ್ಯವಹಾರಕ್ಕೂ ಎಲ್ಲವೂ ಕೂಡ ಸಂಬಂಧ ಇದೆ, ಅದರಲ್ಲೂ ಕೂಡ ಇವರಿದ್ದಾರೆ, ಇದರಲ್ಲೂ ಕೂಡ ಅವರಿದ್ದಾರೆ. ಹಾಗಾಗಿ ಒಟ್ಟಾಗಿ ಹೋಗುವಂತ ವ್ಯವಸ್ಥೆ, ಹಾಗಾಗಿ ಇದರ ಬಗ್ಗೆ ಕೂಡ ತನಿಖೆ ಆಗಬೇಕು, ಮತ್ತೆ ನೊಂದವರು ಕೂಡ ಇದರ ಬಗ್ಗೆ ದೂರನ್ನು ದಾಖಲು ಮಾಡಬೇಕು. ಒಂದು ಎರಡನೇದಾಗಿ ಸಂಬಂಧಪಟ್ಟ, ಈಗ ನಾನು ಅವ್ರು ರೈವ ಅವರ ಹತ್ರ ಮಾತಾಡಿದ್ದೇವೆ, ರಮಣತ್ ರೈವ ಹತ್ರ ಮೊನ್ನೆ ಮಾತನಾಡಿದಾಗ ಅವರು ನೇರವಾಗಿ ಪೊಲೀಸ್ ಕಮಿಷನರ್ಗೆ ಮಾತನಾಡಿದ್ದಾರೆ, ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ಹಾಗೆಯೇ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಇದರ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ಒಂದು ಮತ್ತೆ ಭ್ರಷ್ಟ ಅಧಿಕಾರಿಯನ್ನ ನಮ್ಮ ಜಿಲ್ಲೆಗೆ ಬರೋದು ಬೇಡ, ಅವರು ನಮ್ಮ ಜಿಲ್ಲೆಗೆ ಬರೋದಂತೂ ಬೇಡವೇ ಬೇಡ. ಹಾಗಾಗಿ ಅವರು ಅವರನ್ನ ನೀರಿಲ್ಲದ ಕಡೆಯವರನ್ನ ಟ್ರಾನ್ಸ್ಫರ್ ಮಾಡಬೇಕು, ಮತ್ತೆ ಅವರ ಮೇಲೆ ದಾಖಲಾದ ಎಲ್ಲ ಪ್ರಕರಣವನ್ನು ತನಿಖೆ ಮಾಡೋದು ಮಾತ್ರ ಅಲ್ಲ, ಅವರಿಗೆ ಶಿಕ್ಷೆಯನ್ನು ಕೊಡಬೇಕು, ಶಾಶ್ವತವಾಗಿ ಅವರನ್ನ ಸೇವೆಯಿಂದ ಇಲ್ಲಿ ವಜಾಗೊಳಿಸಬೇಕು. ಮತ್ತೆ ಇನ್ನೊಂದನ್ನು ಹೇಳಿಕೆ ಬಯಸ್ತೇನೆ, ಈ ಜಿಲ್ಲೆ ಇತಿಹಾಸದಲ್ಲಿ ಒಂದು ಪೊಲೀಸ್ ಅಧಿಕಾರಿಯ ಮೇಲೆ ಇಷ್ಟೊಂದು ಸರಣಿ ರೂಪದಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ಹಿಸ್ಟ್ರಿಯಲ್ಲಿ ಫಸ್ಟ್ ಇದು. ಹಾಗಾಗಿ ಇಂಥ ಒಂದು ಕಳಕವನ್ನು ಮೆತ್ತಿಕೊಂಡಿರುವಂತಹ ವ್ಯಕ್ತಿ ಪೊಲೀಸ್ ಇಲಾಖೆಯಲ್ಲಿ ಇರಬಾರ್ದು. ಓಕೆ, ಹಾಗೆ ನೀವು ಒಂದು ಹೋರಾಟವನ್ನ ಮಾಡ್ಲಿಕ್ಕೂ ಕೂಡ ಸಿದ್ಧ ಆಗಿರುವಂತದ್ದು, ಯಾವ ರೀತಿ ನಿಮ್ಮ ಒಂದು ಹೋರಾಟ ಇದೆ ಅಂತ? ಒಂದು ನಾವು ಆಗ್ಲೇ ಹೇಳಿದ್ದೇವೆ, ಒಂದು ಈ ಬಗ್ಗೆ ನೊಂದ ಸಂತ್ರಸ್ತರನ್ನ ನಾವು ಒಟ್ಟು ಸೇರಿಸಿ ಒಂದು ಮಾನ್ಯ ಮುಖ್ಯಮಂತ್ರಿ ಅವರ ನಾವು ಕರ್ಕೊಂಡು ಹೋಗಿ ಅವರ ಹತ್ರ ನಾವು ವಿನಂತಿಯನ್ನ ಮಾಡ್ತೇವೆ. ಅದಕ್ಕೆ ಅದೇ ರೀತಿ ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಗಳು ಕೂಡ ಈ ಮನವಿಯನ್ನು ತಲುಪಿಸ್ತೇವೆ. ಅದಕ್ಕಿಂತಲೂ ಮುಖ್ಯವಾಗಿ ನಾವು ಒಂದು ಸಹಿ ಸಂಗ್ರಹ ಅಭಿಯಾನವನ್ನು ಮಾಡ್ತೇವೆ. ಒಂದು ಶ್ರೀಕಲಾರ ಅವರಿಂದ ಯಾವ ರೀತಿ ಜನರು ಅನ್ಯಾಯಕ್ಕೊಳಗಾಗಿದ್ದಾರೆ ಮತ್ತು ಜನರ ಪ್ರತಿಕ್ರಿಯೆ ಏನಿದೆ ಬಗ್ಗೆ, ಹಾಗಾಗಿ ಒಂದು ಮಾಹಿತಿ ಸಂಗ್ರಹ ಮಾಡಿ ಅವ್ರ ಸಹಿ
ಸಂಗ್ರಹ ಮಾಡಿ ನಾವು ಮುಖ್ಯಮಂತ್ರಿ ಅವರಿಗೆ ಒಂದು ಸಹಿ ಸಂಗ್ರಹ ಅಭಿಯಾನವನ್ನು ಕೂಡ ಮಾಡ್ತೇವೆ. ಮತ್ತೆ ಅವರು ತಿರ್ಗಾ ಬಂದ್ರೆ ಈ ಜಿಲ್ಲೆಗೆ ನಾವು ಖಂಡಿತ ಕೂಡ ಪೊಲೀಸ್ ಇಲಾಖೆ ಎದುರುಗಡೆ ಕೂಡ ಪ್ರತಿಭಟನೆ ಮಾಡ್ತೇವೆ. ಮತ್ತೆ ಈಗಾಗಲೇ ನಮ್ಗೆ ಬೇರೆ ಸುಳಿ ಸಿಕ್ಕಿದೆ, ಯಾರ ಕೆಲವರ ರಾಜಕಾರಣಿಗಳು ಹಿಂದೆ ಬಿದ್ದಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾದ್ರೆ ಆ ರಾಜಕಾರಣಿಗಳ ಮನೆ ಮುಂದೆ ಕೂಡ ನಾವು ಅಮರನಾಥ ಉಪವಾಸ ಸತ್ಯಾಗ್ರಹ ಕೂಡ ಮಾಡ್ತೇವೆ ನಾವು. ಇನ್ನೊಂದು ಮಾತನ್ನು ಹೇಳಿಕ್ ಇಷ್ಟಪಡ್ತೀವಿ, ಮಾನ್ಯ ಪೊಲೀಸ್ ಕಮಿಷನರ್ ಆಗಿರ್ಲಿ, ಉನ್ನತ ಮಟ್ಟದ ಯಾವುದೇ ಅಧಿಕಾರಿಗಳಾಗಿರ್ಲಿ, ಶ್ರೀಕಲ್ನ ವಿಚಾರದಲ್ಲಿ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಬಾರ್ದು. ಅದು ಯಾವುದೇ ಒತ್ತಡ ಮುಖಾಂತರವಾಗಿ ಅವರನ್ನು ಪುನಃ ಮರಳಿ ಸೇವೆ ತಗೊಳ್ಳುವಂತ ಒತ್ತಡ ನಡೆದಿದ್ದಲ್ಲಿ ನಮ್ಮ ಯುವ ಸಮುದಾಯಕ್ಕೆ ಈ ಸ್ಟೂಡೆಂಟ್ ಗಳಿಗೆ ಬಹಳ ಹರಾಜ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನು ಕೂಡ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಆ ಸ್ಟೂಡೆಂಟ್ ಗಳನ್ನು ಪ್ರೆಸ್ ಮಾಧ್ಯಮಕ್ಕೆ ಅವರು ಕೂಡ ಬರ್ತಿದ್ದಾರೆ, ಆ ವಿದ್ಯಾರ್ಥಿಗಳು ಕೂಡ ಬಂದವರಿಗೆ ಎಷ್ಟು ಮಹಿಳಾ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಒಂದು ಹರಾಜ್ಮೆಂಟ್, ಯಾವ ರೀತಿಯ ಒಂದು ಜಾಲದಲ್ಲಿ ಇವರನ್ನು ಸಿಲುಕಿಸಲಿಕ್ಕೆ ಹೋಗಿದ್ದಾರೆ ಅಂತ ಹೇಳುವ ಘಟನೆ ಕೂಡ ನಾವು ಸಾಕ್ಷಿ ಸಮೇತವಾಗಿ ಇಲಾಖೆ ಕೊಡ್ತೀವಿ. ಇಷ್ಟೊಂದು ಜಾಲವನ್ನು ಯಾವುದೇ ರಾಜಕೀಯ ಒತ್ತಡ, ನಾವು ಇಲ್ಲಿ ನಿಮ್ಮ ಹತ್ರ ಮನವಿ ಮಾಡ್ತೀವಿ, ಮಾನ್ಯ ಕಮಿಷನರ್ ಅನ್ನು ಕೂಡ ನೀವು ಕೇಳಬೇಕು, ಅವರ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಬಾರ್ದು. ನಮಗೆ ಎಲ್ಲೋ ಒಂದು ಭಯ ಕೂಡ ಕಾಣ್ತಾ ಇದೆ, ಎಲ್ಲೋ ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯ ಒತ್ತಡಕ್ಕೆ ಮಣಿದು ಇವರು ಸೇವೆಗೆ ತಕ್ಕೊಳ್ತು ತರ ಅಲ್ಲ ಯಾವುದೇ ತನಿಖೆಗಳನ್ನು ಕೈ ಬಿಡುವ ಹಂತದಲ್ಲಿ ಇರ್ಬೋದಾ ಅಂತ ಹೇಳುವ ವಿಚಾರ ಕೂಡ ಯಾಕಂದ್ರೆ ಬಹಳಷ್ಟು ರಾಜಕಾರಣಿಗಳ ಹತ್ರ ಇವರು ಒಂದು ಭಿಕ್ಷೆ ಬೇಡುವ ಪ್ರವೃತ್ತಿಯಲ್ಲಿ ಇವರು ಹೋಗಿ ತನ್ನನ್ನು ಸೇವೆಗೆ ತಗ್ಗಿಸಿಕೊಳ್ಬೇಕು ಅಂತ ಪೂರಕವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಖಂಡಿತ ಓಕೆ, ಥ್ಯಾಂಕ್ ಯು. ಹಾಗೆ ರಘುವೀರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಷಯ ಚರ್ಚೆ ಮಾಡಿದ್ರು, ಧನ್ಯವಾದಗಳು. ಹಾಗೆ ಅಶೋಕ್ ಕುಂಚಾಡಿ ಅವರಿಗೂ ಧನ್ಯವಾದಗಳು. ಎಸ್ ವೀಕ್ಷಕರೇ, PSI ಶ್ರೀಕಲಾ ಅವ್ರನ್ನ ತನಿಖೆ ಪೂರ್ಣಗೊಳಿಸಿದ ನಂತರ ಅವ್ರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು, ಮತ್ತೆ ಅವ್ರನ್ನ ತನಿಖೆಗೆ ಒಳಪಡಿಸಬೇಕು ಅನ್ನುವಂತಹ ಒಂದು ವಿಚಾರವಾಗಿ ಅನ್ನುವಂಥ, ಮತ್ತೆ ಅವ್ರ ಬಗ್ಗೆ ಸಾಕಷ್ಟು ಕೇಸ್ಗಳಿದೆ ಅನ್ನುವಂತಹ ಒಂದು ಆರೋಪವನ್ನ ಮಾಡ್ತಾ ಇರುವಂಥದ್ದು. ಎಸ್ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.